வந்தே மாதரம் வந்தே மாதரம் bring him in ಇವನೇ ಏನು ಆ ದೇಶದ್ರೋಹಿ? ದೇಶದ್ರೋಹಿಗಳು ನೀವು. ವ್ಯಾಪಾರಕ್ಕೆಂದು ಸ್ನೇಹಿತರಂತೆ ಆಗಮಿಸಿ ನಂಬಿಕೆ ದ್ರೋಹ ಮಾಡಿ ನನ್ನ ತಾಯಿ ಭಾರತ ಮಾತೆಯನ್ನು ವಂಚನೆಯ ಸಂಕೋಲೆಯಲ್ಲಿ ಬಂಧಿಸಿರುವ ನೀವು ದೇಶದ್ರೋಹಿಗಳು. ತಾಯಣ್ಣ, ಅಮಾಯಕರಾದ ಭಾರತ ಮಾತೆಯ ಮಕ್ಕಳು ವಿಶಾಲ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸಿದ್ದಕ್ಕೆ ಸ್ವಾರ್ಥದಿಂದ ಆಸೆ ಆಮಿಷಗಳನ್ನು ತೋರಿಸಿ ಮೋಸದಿಂದ ಆ ಮುಗ್ಧ ಹೃದಯಗಳನ್ನು ಚುಚ್ಚಿರುವ ಕೆಂಪು ಮುಖದ ಮಂಗಗಳೇ ನೀವು. ನೀವು ದೇಶದ್ರೋಹಿಗಳು. ಮಿಸ್ಟರ್ ಸಂಗೊಳ್ಳಿ ರಾಯಣ್ಣ, ಯು ಆರ್ ಟಾಕಿಂಗ್ ಟೂ ಮಚ್. ನಿನ್ನ ಕೊನೆಯ ಕ್ಷಣಗಳು ಹತ್ತಿರ ಬಂದಿದೆ. ಪ್ರಾಣ ಬಿಡಲು ಸಿದ್ಧನಾಗು. ಪ್ರಾಣ? ಭಾರತ ಮಾತೆಯ ಮಕ್ಕಳು ವೀರ ವನಿತೆ ಗರ್ಭದಿಂದ ಹುಟ್ಟಿದ ಕಲಿಗಳು. ನಾವು ಸಾವಿಗೆಂದೂ ಹೆದರುವುದಿಲ್ಲ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎನ್ನುವ ಮಂತ್ರವೇ ನಮ್ಮ ಉಸಿರು. ನವ ಮಾಸಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ತಾಯಿಗಿಂತ ಕೊನೆಯ ಉಸಿರಿರವರೆಗೂ ಕಾಯುವ ನಮ್ಮ ತಾಯಿ ಭಾರತ ಮಾತೆಯೇ ನಮಗೆ ಹೆಚ್ಚು. ಆ ತಾಯಿಯ ಋಣ ತೀರಿಸಲು ನಮ್ಮ ಪ್ರಾಣವನ್ನು ಬೇಕಾದರೆ ತ್ಯಾಗ ಮಾಡುತ್ತೇವೆ ಹೊರತು ನಿನ್ನಂತ ಕಿಡಿಗೇಡಿಗಳಿಗೆ ಹೇಡಿಗಳಿಗೆ ಹೆದರುವುದಿಲ್ಲ. Shut your bloody mouth. Take him and hang him till he's dead. Vande Mataram. 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 Desh Bhakta. Finish. Vande Mataram. ನಾನೇ ಕಿಂಗ್ ಅಂತ ಮೆರಿತಾ ಇದ್ದಾನಂತೆ. ಒದ್ದು ನಾಲ್ಕು ದಿವಸ ಒಳಕಾಕ್ರಿ, ದಾರಿಗೆ ಬರ್ತಾನೆ. ಸರಿ ಸರ್. ಆಮೇಲೆ ರಾಜ್ಯೋತ್ಸವ ಹತ್ರ ಬರ್ತಾ ಇದೆ, ಬಿಗಿ ಬಂದೋಬಸ್ತ್ ಇರ್ಬೇಕು. ಓಕೆ ಸರ್. ಓಕೆ ಡ್ಯಾಡಿ. ಡಿಯರ್ ಡಾಟರ್. ಅರೆ ಇವ್ರು ಯಾರು? ವಿಜಯ್ ಅಂತ, ನನ್ನ ಕ್ಲಾಸ್ಮೇಟ್ ಡ್ಯಾಡಿ. ನಮಸ್ಕಾರ ಸರ್. ಏನಯ್ಯ
ಹಳೆ ಕಾಲ ತರ ನಮಸ್ಕಾರ ಮೆಣಸಿನಕಾರ ಅಂತ. ಸೇ ಹಲೋ ಇಸೇ. ಹಲೋ ಸರ್, ಹೌ ಡು ಯು ಡು? ಓ ಫೈನ್ ಫೈನ್. ಕಮ್ ಆನ್ ಕಮ್ ಆನ್. ಬೈ ದಿ ಬೈ, ಹೇಗಿತ್ತಮ್ಮ ನಿಮ್ ಎನ್ಎಸ್ಎಸ್ ಕ್ಯಾಂಪ್? ಸೂಪರ್ ಆಗಿತ್ತು. ಒಂದೆರಡು ಚಿಕ್ಕ ಇನ್ಸಿಡೆಂಟ್ ಬಿಟ್ರೆ ಮಿಕ್ಕಿದೆಲ್ಲ ಆಲ್ ರೈಟ್. ಆ ಟೈಮಲ್ಲಿ ವಿಜಯ್ ತುಂಬಾ ಹೆಲ್ಪ್ ಮಾಡಿದ್ರು, ಅದಕ್ಕೆ ನನ್ನ ಬಾಯ್ ಫ್ರೆಂಡ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಹೇಗಿದೆ ಡ್ಯಾಡಿ ನನ್ನ ಸೆಲೆಕ್ಷನ್? ಮಿಸ್ಟರ್ ವಿಜಯ್, ಈ ಮನೆ ಡೆಕೋರೇಷನ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್. ನನ್ನ ಮಗಳು ಪೂಜಾ ಮಾಡಿರೋ ಸೆಲೆಕ್ಷನ್. ಪೂಜೆಗೆ ಒಳ್ಳೆ ಟೇಸ್ಟ್ ಇದೆ. ಟೆಂಪ್ರರಿ ಆಗಿರೋ ವಸ್ತುಗಳನ್ನೇ ಒಳ್ಳೆ ಸೆಲೆಕ್ಷನ್ ಮಾಡಿರ್ಬೇಕಾದ್ರೆ ಪರ್ಮನೆಂಟ್ ಆಗಿರೋ ಬಾಯ್ ಫ್ರೆಂಡ್ ನ ಒಳ್ಳೆ ಸೆಲೆಕ್ಷನ್ ಮಾಡೋದಿಲ್ವಾ ಸರ್? ಬಾಯ್ ಫ್ರೆಂಡ್ ಅಂದ್ರು ಒಂದೇ, ಲವರ್ ಅಂದ್ರು ಒಂದೇ, ಹೇಗೆ ಅಂತೀಯಾ? 3 ವರ್ಷದಿಂದ ತನ್ನ ಬಾಯ್ ಫ್ರೆಂಡ್ ನ ಇದುವರೆಗೂ ಕರ್ಕೊಂಡ್ ಬರದೇ ಇದ್ದೋಳು, ಈಗ ಇದ್ದಕ್ಕಿದ್ದಾಗೆ ಕರ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ. ನಿಮ್ಮಂತ ತಂದೆ ಪಡೆಯೋದಕ್ಕೆ ಪೂಜಾ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದಾಳೆ. ತಂದೆ ಮಗಳ ಬಾಂಧವ್ಯ ಬಹಳ ಅಪರೂಪವಾಗಿದೆ ಸರ್. ತಂದೆ ಅಂತಿದ್ದಾಗೆ ಜ್ಞಾಪಕ ಬಂತು. ನಿಮ್ ತಂದೆ ಯಾರು? ಧರ್ಮಯ್ಯ. ಧರ್ಮಯ್ಯನ ಮಗನಾ? ಹೌದು. ಸಂಗೊಳ್ಳಿ ಸತ್ಯಮೂರ್ತಿ ಮೊಮ್ಮಗನಾ? ಹೌದು ಸರ್. ಓ ಮೈ ಗಾಡ್, ಐ ಆಮ್ ರಿಯಲಿ ಹ್ಯಾಪಿ ಮಿಸ್ಟರ್ ವಿಜಯ್. ನನಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ, ಯಾಕೆ ಹೇಳಕ್ ಆಗ್ತಾ ಇಲ್ಲ. ಇವ್ನು ಯಾರು ಗೊತ್ತೇನಮ್ಮ? ನನ್ನ ಚೆಡ್ಡಿ ದೋಸ್ತ್ ಧರ್ಮಯ್ಯನ ಮಗ ಅಮ್ಮ. ಹೌದಾ ಡ್ಯಾಡಿ? ಪೂಜಾ, ಯು ಆರ್ ಸೆಲೆಕ್ಟೆಡ್ ಎ ವಂಡರ್ಫುಲ್ ಬಾಯ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಓ ಥ್ಯಾಂಕ್ ಯು. ವೀರಭದ್ರಯ್ಯ ಬದುಕಿರವರೆಗೂ ತಲೆ ಮೇಲೆ ತಲೆ ಬಿತ್ತರು ನಂಬಿದವ್ರನ್ನ ಎಂದು ಕೈ ಬಿಡುದಿಲ್ಲ. ನಡೆಯ, ನಾನು ನೋಡ್ತೀನಿ ಯಾವ ನನ್ನ ಮಗ ಏನ್ ಮಾಡ್ತಾನೆ ಅಂತ. ನಿಂತ್ಕೊಳ್ಳಿ. ಆ ನನ್ನ ಮಗ ಧರ್ಮಪುರದಲ್ಲಿ ನುಗ್ದ, ಈಗೇನ್ ಮಾಡೋದು? ಇನ್ನೇನ್ ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಮಾಡಿ ನಡೀರಿ. ಅದೆಲ್ಲ ನಡೆಯಕ್ಕಿಲ್ಲ. ಯಾಕೆ? ಆ ಧರ್ಮಪುರಕ್ಕೆ ಪೊಲೀಸರು ಪ್ರವೇಶನೇ ಇಲ್ಲ. ಯಾಕೆಂದ್ರೆ ನ್ಯಾಯ ಅನ್ಯಾಯ ಇಲ್ಲ, ಧರ್ಮಯ್ಯನೇ ಬಂದು ತೀರ್ಮಾನ ಮಾಡ್ಬೇಕು. ಹೌದು, ಧರ್ಮಪೀಠದ ಹತ್ರ ಇರೋ ನ್ಯಾಯದ ಗಂಟೆ ಬಾರಿಸಿದ್ರೆ ಅವರೇ ಬಂದು ನ್ಯಾಯ ತೀರ್ಮಾನ ಮಾಡ್ತಾರೆ. ಆತ್ಮೀಯರೇ, ಬ್ರಿಟಿಷರ ಕಾಲದಿಂದ ಇಲ್ಲಿಯವರೆಗೂ ನಮ್ಮ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಯಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಂದಾಗ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪೊಲೀಸ್ನವರ ಸಹಾಯ ಪಡೆಯದೇನೆ ನಮ್ಮ ನಮ್ಮಲ್ಲಿಯೇ ತೀರ್ಮಾನವಾಗಬೇಕು, ನಮ್ಮ ಗ್ರಾಮವೊಂದು ಮಾದರಿ ಗ್ರಾಮವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರುಗಳು ಈ ಧರ್ಮಪೀಠವನ್ನು ಸ್ಥಾಪಿಸಿದ್ದಾರೆ. ಅದನ್ನು ನಾವು ಈಗಲೂ ಪರಿಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಹೇಳಿ, ಈ ಧರ್ಮಪೀಠದ ಗಂಟೆಯನ್ನು ಬಾರಿಸಿದವರು ಯಾರು? ಸ್ವಾಮಿ, ನನ್ನ ಹೆಸರು ಭುಜಂಗಯ್ಯ ಅಂತ, ಅರಸಿನಕುಂಟೆ. ಸ್ವಾಮಿ, ನನ್ನ ಮಗಳ ಮದುವೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಮದುವೆ ಹಿಂದಿನ ದಿನ ಒಬ್ಬ ಕಳ್ಳ ಮನೆಗೆ ನುಗ್ಗಿ ಈದ್ ಒಡವೆ ವಸ್ತುಗಳನ್ನೆಲ್ಲ ಹೊಡ್ಕೊಂಡು ಹೋಗಿ ನಿಮ್ಮೂರಿಗೆ ಬಂದು ಯಾರ್ದೋ ಆಶ್ರಯದಲ್ಲಿದ್ದಾನೆ. ನಿಮ್ಮೂರಿನ ಧರ್ಮಪೀಠ ಸಂಪ್ರದಾಯ ನಮ್ಗೆ ಗೊತ್ತಿದ್ರಿಂದ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಈಗ ನಿಮ್ಮಿಂದ ನ್ಯಾಯ ಬೇಡಕ್ಕೆ ಬಂದಿದ್ವಿ. ಅಂಥ ಅಪರಾಧಿಗೆ ನಮ್ಮ ಗ್ರಾಮದಲ್ಲಿ ಆಶ್ರಯ ಕೊಟ್ಟಂತ ವ್ಯಕ್ತಿ ಯಾರು ಹೇಳಿ? ಆ ವ್ಯಕ್ತಿಗೆ ಆಶ್ರಯ ಕೊಟ್ಟವರು ಯಾರು? ಅವರಾಗವರೇ ಆ ಅಪರಾಧಿಯನ್ನ ತಂದು ಈ ಧರ್ಮಪೀಠದ ಮುಂದೆ ನಿಲ್ಲಿಸಬೇಕು. ಇಲ್ಲದಿದ್ದರೆ
ತಾಯಿಯ ತ್ರಿಶೂಲಕ್ಕೆ ಬಲಿಯಾಗಬೇಕಾಗತ್ತೆ. ನಾನೇ ಸ್ವಾಮಿ. ವೀರಭದ್ರಯ್ಯ ನೀನ? ಏನ್ ಮಾಡಕ್ಕಾಗ್ತದೆ ಸ್ವಾಮಿ? ಮನೆಗೆ ಬಂದು ಗೊಳೋ ಅಂತ ಕೈಕಾಲು ಇಟ್ಕೊಂಡು ಆಶ್ರಯ ಕೇಳ್ದ. ನಾನು ಮನ್ಸ ವರ್ಗಾಕ ಕಾಯ್ತಾದ, ಇಲ್ಲೇ ಇದ್ದು ಬಿಡಪ್ಪ ಅಂತ ಹೇಳ್ದೆ. ಅದು ತ್ಯಪ್ಪ. ಯಾರವನು? ಬಾರಯ್ಯ ಬಾ ಬಾ. ಇವನೇ ಸ್ವಾಮಿ. ನೀನ? ನೀನು ನಮ್ಮ ಗ್ರಾಮದವನೇ. ಹಿಂದೆ ಈಶ್ವರನ ದೇವಸ್ಥಾನದಲ್ಲಿ ಪ್ರಭಾವಳಿಯನ್ನ ಕದ್ದೆ ಎನ್ನುವುದಕ್ಕೋಸ್ಕರ ನಿನಗೆ 3 ತಿಂಗಳ ಕಾಲ ಬಹಿಷ್ಕಾರದ ಶಿಕ್ಷೆಯನ್ನು ಹಾಕಿದ್ದವು. ಗ್ರಾಮಸ್ಥರೇ, ಇವನಿಗೆ ಹಾಕಿದ್ದ ಬಹಿಷ್ಕಾರದ ಶಿಕ್ಷೆಯನ್ನ ಉಲ್ಲಂಘಿಸಿದ್ದು ಅಲ್ಲದೆ ಮತ್ತೆ ಅದೇ ತಪ್ಪನ್ನೇ ಮಾಡಿದ್ದಾನೆ. ಅದಕ್ಕೋಸ್ಕರ ಇವನಿಗೆ ಇನ್ನೂ 6 ತಿಂಗಳ ಕಾಲ ಬಹಿಷ್ಕಾರದ ಶಿಕ್ಷೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಗೊತ್ತಿದ್ದು ಗೊತ್ತಿದ್ದು ಇಂಥ ಕಳ್ಳನಿಗೆ ಆಶ್ರಯ ಕೊಟ್ಟ ತಪ್ಪಿಗಾಗಿ ವೀರಭದ್ರಯ್ಯನವರಿಗೆ 7 ದಿನಗಳ ಕಾಲ ಗೃಹ ಬಂಧನ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀವಿ. ಹಾಗೆಯೇ ಕದ್ದಿರುವ ಒಡವೆಯನ್ನು ಹಿಂತಿರುಗಿಸಬೇಕು. ನಾನ್ ಅವತ್ತೇ ಹೇಳ್ದೆ, ಇಷ್ಟು ದೊಡ್ಡ ಮನೆ ಕಟ್ಸಿದೀರಾ, ಮನೆ ಹಿಂದ್ಗಡೆ ಇದಕ್ಕೊಂದು ಗುಂಡಿ ಕಟ್ಸಿ ಅಂತ. ನನ್ನ ಮಾತು ಕೇಳಿದ್ರ? ಬೆಳಗ್ಗೆ ನದಿ ತೀರಕ್ಕೋಗಿ ಮುಗಿಸ್ಕೊಂಡು ಬಂದ್ರಾಯ್ತು ಅಂತ ನನ್ನ ಬಾಯಿ ನಾ ಮುಚ್ಚಿಸ್ಬಿಟ್ರಿ. 7 ದಿನ ಧರ್ಮಯ್ಯನವ್ರು ಈ ಮನೆಯಲ್ಲಿ ಗೃಹಬಂಧನದಲ್ಲಿ ಇಟ್ಟಿದಾರಲ್ಲ, ಇದಕ್ಕೀಗ ಏನ್ ಮಾಡ್ತೀರಿ? ನಿಮ್ಮ ಕ್ವಾಣೆ ಆಯ್ತಲ್ಲೋ, ಅಲ್ಲೇ ಮಾಡಿಬಿಡ್ತೀನಿ. ಸಾಯಂಕಾಲ ಎಲ್ಲಿಯಾರ ತಗೊಂಡೋಗಿ ಬೇಸ ಹಾಕಿ ಬಂದು. ಅಲ್ಲ, ಆ ರಾಮಯ್ಯನ ಮನ್ಲಿಟ್ಕೊಳ್ಳೋದು ಬೇಡ, ರಾತ್ರೋರಾತ್ರಿ ಸಾಗಾಕ್ಸಿ ಅಂತ ಹೇಳ್ದೆ. ನನ್ನ ಮಾತು ಕೇಳಿದ್ರ? ಆ ಧರ್ಮಯ್ಯ ಏನ್ ಮಹಾ ಮಾಡ್ಬಿಡ್ತಾನೆ ಅಂತ ಮೀಸೆ ತಿರುಕೊಂಡು ಪಂಚಾಯತಿ ಕಟ್ಟೆಗೆ ಹೋದಲ್ಲ. ಆದ್ರೆ ಅಲ್ಲಿ ನೀವು ಮಾಡಿದ್ದೇನು? ಧರ್ಮಯ್ಯನವ್ರು ಎದುರುಗಡೆ ಬಂದ್ ಕೂಡ್ಲೆ ಪಂಚೆ ಒದ್ದೆ ಮಾಡ್ಕೊಂಡ್ಬಿಟ್ರಿ. ಅದೆಲ್ಲ ಧರ್ಮಪೀಠದ ಮಹಾತ್ಮೆ ಕಂಡ್ರಲ್ಲ ಅವಿವೇಕಿಗಳು, ನಿಮ್ಗೇನ್ ಗೊತ್ತಾಗ್ತದೆ? ಏಯ್, ಪವರ್ ಇದ್ರೆ ಪಾರ್ವಾಳನ್ನು ಎಗರ್ ನಿಂತ್ಕತ್ತದೆ ಕಣ್ಣ. ನಿಜ ಹೇಳ್ಬೇಕು ಅಂದ್ರೆ ಆ ಧರ್ಮ ಪೀಠದ ಮೇಲೆ ನಾನೇ ಕುಂತಿದ್ರು ಎದುರಿಗೆ ನಿಂತವ್ರ ಹಂಗೆ ಬೆವತ್ಕೊಂಡ್ಬಿಡ್ಬೇಕು. ಮತ್ತ್ಯಾಕೆ ನೀವು ಅದ್ರ ಮೇಲೆ ಕುಂತ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ? ನನಗೂ ಬುದ್ಧಿ ತಿಳಿದಾಗ್ಲಿಂದ ಪ್ರಯತ್ನ ಮಾಡ್ತಲೇ ಇದ್ದೀನಿ ಕುಂತ್ಕೊಳ್ಳಕ್ಕೆ, ಆಗ್ತಾನೇ ಇಲ್ಲ. ಅದೇ ಯಾಕೆ ಅಂತ? ಪೊಂಗಿ ನಾದಕ್ಕೆ ನಾಗರಾವ್ ಹೆಂಗೆ ಎಡೆ ಎತ್ತಿ ಆಡ್ತದೋ ಹಂಗೆ ಆ ಧರ್ಮಯ್ಯನ ಮಾತಿಗೆ ಜನ ಮಂತ್ರ ಮುಗ್ಧರಾಗಿ ಮಂಕಾಕ್ ಕುಂತು ಬಿಡ್ತಾರೆ. ಅದೇ ಜನರನ್ನ ಧರ್ಮಯ್ಯನ ಮೇಲೆ ಎತ್ತಿ ಕಟ್ಬೇಕಲ್ಲ. ಅದು ನಿಮ್ ಕೈಲಾಗಕ್ಕಿಲ್ಲ ಬಿಡಿ. ಕಾಲ ಕೂಡಿ ಬಂದಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ಆಯ್ತದೆ ಕಣ್ರಲ್ಲ. ಏಯ್, ಅವನಿಗಿಂತ ನಾನ್ ಯಾವ್ದ್ರೊಳಗೆ ಕಡಿಮೆನ್ರು? ಅವನ ಗ್ರಹಚಾರಕ್ಕಿಂತ ನನ್ನ ಗ್ರಹಚಾರನೇ ಚೆನ್ನಾಗಿರೋದು, ಅವನ ಆಸ್ತಿಗಿಂತ ನನ್ನ ಆಸ್ತಿನೇ ಜಾಸ್ತಿ ಇರೋದು, ಅವನ ಕೊಂಪೆ ಮನೆಗಿಂತ ನನ್ನ ಬಂಗ್ಲೆನೆ ಭಾರಿ ಕಣ್ಣ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಅವನ ಪುಟಗೋಸಿ ಮೀಸೆಗಿಂತ ನನ್ನ ಮೀಸೆನೆ ಕಂಡ ಭಾರಿ ಆಗಿರೋದು. ಇದಕ್ಕೆಲ್ಲ ಮಾಡೋದು, ಇದಕ್ಕೇನ್ಲ ಮಾಡೋದು, ಈಗ ಇದಕ್ಕೇನ್ ಮಾಡೋದು, ಇದಕ್ಕೇನ್ ಮಾಡದಣಿ? ತಗೊಂಡ್ರಲ್ಲ ಏನಾರು. ವಿಜಯ್, ಹೀಗೆ ನೋಡ್ತಾ ಇದ್ರ ಆಗೋಯ್ತಾ? ಮುಂದೇನ್ ಮಾಡ್ಬೇಕು ಅಂತ ಯೋಚಿಸೋದ್ ಬೇಡ್ವಾ? ಶುರು ಮಾಡಿದ್ಯಾ ನಿನ್ ಹಳೆ ಕತೆನ? ಸರಿ, ಏನ್ ಮಾಡ್ಬೇಕು ಅಂತ ಹೇಳು. ಈ ಸಲ ನಮ್ ಎಕ್ಸಾಮ್ ಮುಗಿದ್ಮೇಲೆ ನಾವಿಬ್ರು ಮದ್ವೆ ಆಗ್ಬೇಕು. ನಮ್ ಡ್ಯಾಡಿ ಒಪ್ಪಿದಾರೆ, ನಿಮ್ ಡ್ಯಾಡಿ ಒಪ್ಪಿದ್ರಾಯ್ತು. ಪೂಜಾ, ನಮ್ದಿನ್ನು ಡಬಲ್ ಪಾಸಿಟಿವ್ ಕೇಸು, ಮ್ಯಾರಿಡ್ ಪ್ರಿಂಟ್ ಬರೋದು ಅಷ್ಟು ಸುಲಭ ಅಲ್ಲ. ಯಾಕೆ? ನಮ್ಮ ಮದ್ವೆಗೆ ನಿಮ್ ಡ್ಯಾಡಿ ಒಪ್ಪಲ್ವಾ? ಒಪ್ತಾರೆ. ನೋಡು ಪೂಜಾ, ನನಗೆ ಒಬ್ಬ ಅಣ್ಣ ಇದ್ದಾನೆ ವಿಶ್ವ ಅಂತ, ಅವನಿಗಿನ್ನ ಮದುವೆ ಆಗಿಲ್ಲ. ಅಣ್ಣನ ಮದುವೆ ಮಾಡದೆ ತಮ್ಮನ್ಗೆ ಯಾರಾದ್ರೂ ಮಾಡ್ತಾರ ಹೇಳು. ಏನಾದ್ರೂ ಲವ್ ಗಿವ್ ಅಂತ? ಅಯ್ಯೋ, ಅವನೊಬ್ಬ ಪೆದ್ದ, ಇನ್ನ ಆ ಲೆವೆಲ್ ವರೆಗೂ ಮುಂದುವರೆದಿಲ್ಲ, ಹಳ್ಳಿಲಿ ಹುಡ್ತವನು. ಲವ್ ಮಾಡೋದಕ್ಕೆ ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು, ಪ್ರೀತಿ ಮಾಡು ಅಂತ ನೀವೇ ಅವ್ರಿಗೆ ಹೇಳ್ಬಾರ್ದಾ? ಇದು ಪಾಯಿಂಟ್. ಒಂದ್ ಕೆಲಸ ಮಾಡೋಣ, ಈ ಸಲ ಹಾಗಿದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಸುತ್ತಮುತ್ತ ಇರೋ ಎಲ್ಲ ಟೆಂಟ್ಗಳಲ್ಲಿ ಸಿನಿಮಾಗಳು ತೋರಿಸ್ತೀನಿ. ಮೈ ಡಿಯರ್ ಬ್ರದರ್,
ನೀನು ಆದಷ್ಟು ಬೇಕು ಒಂದು ಫಿಗರ್ಗೆ ಡೌ ಹೊಡೆದು ಲವ್ ಮಾಡ್ತಾ ಇದ್ರೆ ನನ್ನ ಲೈನ್ ಕ್ಲಿಯರ್ ಆಗಲ್ಲ, ಡಬಲ್ ಪಾಸಿಟಿವ್ ಅಲ್ಲೇ ನಿಂತೋಗುತ್ತೆ. ಅದಕ್ಕೆ ಆದಷ್ಟು ಬೇಗ ನೀನ್ ಹುಡುಗಿನ ಲವ್ ಮಾಡಪ್ಪ ಅಂತೀನಿ. ಓಕೆ ಓಕೆ. ನೀನಾ ನೀನಾ ನೀವಿಷ್ಟು ಖುಷಿಯಾಗಿರೋದ್ ನೋಡಿದ್ರೆ ನಮ್ಮಿಬ್ರ ಪ್ರೇಮದ ವಿಷಯನ ನಿಮ್ ತಂದೆ ಮುಂದೆ ಹೇಳಿರೋ ಆಗಿದೆ. ಇಲ್ಲ ಮೀನಾ, ಹೇಳಕ್ ಅವಕಾಶನೇ ಸಿಕ್ತಿಲ್ಲ. ರಾತ್ರಿ ಮಲ್ಕೊಳ್ಳೋಗ ಅನ್ಕೋತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಹೇಳೋಣ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಅನ್ಸುತ್ತೆ, ಇಲ್ಲ ರಾತ್ರಿ ಊಟ ಮಾಡೋ ಹೇಳೋಣ ಅಂತ. ಹೀಗೆ ಹೋಗ್ಲಿ, ನೀನಾದ್ರೂ ನಿಮ್ ತಂದೆ ಹೇಳ್ಬಾರ್ದಾ? ಹಿರಿಯರು ಮಾತಾಡಿ ಒಂದ್ ತೀರ್ಮಾನಕ್ ಬರ್ತಾರೆ. ಬೆಕ್ಕಿನ ಕುತ್ತಿಗೆ ಗಂಟೆ ಕಟ್ಟೋರು ಯಾರು ನಮ್ಮ ಪರಿಸ್ಥಿತಿ ನಮ್ಮಿಬ್ರದು. ಗಂಡ್ಸಾಗ ನೀವೇ ನಿಮ್ ತಂದೆ ಮುಂದೆ ವಿಷಯ ಹೇಳೋಕೆ ಎದುರ್ಕೋತಾ ಇರುವಾಗ ಇನ್ನು ಹೆಣ್ಣು ನಾನೇ ಹೇಳೋಕಾಗುತ್ತೆ? ನೀನೇನು ಯೋಚನೆ ಮಾಡಬೇಡ, ಕೂತ್ಕೋ ನೋಡು. ನಾವ್ ಈ ಸಂಕಟದಿಂದ ಪಾರಾಗೋದಕ್ಕೆ ಒಂದು ಪ್ಲಾನ್ ಇದೆ. ಏನ ಪ್ಲಾನ್? ಯಾಕಷ್ಟ ಅವಸರ ಹೇಳ್ತೀನಿ ಇರು. ಇರಲ್ವಾ ಮತ್ತೆ, ನಮ್ಮಿಬ್ರು ಬಾಳಿನ ಕನಸುಗಳು ನನ್ಸಾಗುತ್ತೆ ಅಂದ್ರೆ ಅವಸರ ಇರಲ್ವಾ? ವಿಶ್ವ ಏನಂತ ಪ್ಲಾನ್ ನೋಡು. ನಮ್ ತಂದೆ ಎದುರು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡೋ ಶಕ್ತಿ ಇರೋದು ನನ್ನ ತಮ್ಮ ವಿಜಯ್ಗೆ ಮಾತ್ರ. ಅದಕ್ಕೆ ನಮ್ಮಿಬ್ರು ವಿಷಯನ ಲೆಟರ್ ಬರೆದು ಇವತ್ತೇ ಅವನಿಗೆ ಪೋಸ್ಟ್ ಮಾಡ್ತೀನಿ. ಓ ವಿಶ್ವ, ಪೂಜಾ ಯು ನೋ ಸಮಥಿಂಗ್? ವಾಟ್? ನಮಗೆ ಗ್ರೀನ್ ಸಿಗ್ನಲ್ ಸಿಕ್ತು. ಯಾ ನೋಡು, ನಮ್ಮ ಅಣ್ಣ ಕಾಗದ ಬರ್ತಿದ್ದಾನೆ, ಅವನು ಮೀನಾನ ಹುಡುಗಿನ ಲವ್ ಮಾಡ್ತಾ ಇದ್ದಾನಂತೆ. ಸೊ ನಮಗೆ ಲೈನ್ ಕ್ಲಿಯರ್, ಆದಷ್ಟು ಬೇಗ ಫಸ್ಟ್ ಕಾಪಿ ತೆಗಿಬೇಕು. ರೆಡಿ ಕಮ್ ಆನ್, 1 2 3 4. ಹೋಯ್ತು ಹೋಯ್ತು ಮನ ನಿನ್ನ ಹಿಂದೆ ಚಿನ್ನ ಸೇರಿ ಹೋದೆ ಎಂದು ನಿನ್ನೇ ನನ್ನ ಕಣ ಕಣ ತುಂಬಿಕೊಂಡೆ ಇನ್ನ ನಿಂಗಾಗಿ ತಂದೆನ ನನ್ನೇ ಈ ನನ್ನ ಪ್ರೀತಿ ನಾವೆಲ್ಟಿ ರೀತಿ ಬಾಬಾರೆ ಸರ್ವಗುಣ ಸಂಪನ್ನೆ ಹೋಯ್ತು ಹೋಯ್ತು ಮನ ನಿನ್ನ ಹಿಂದೆ ಚಿನ್ನ ಸೇರಿ ಹೋದೆ ನಾನು ನಿನ್ನೇ ನನ್ನ ಕಣ ಕಣ ತುಂಬಿಕೊಂಡೆ ಇನ್ನ ನಿಂಗಾಗಿ ತಂದೆನ ನನ್ನೇ ಈ ನಿನ್ನ ಪ್ರೀತಿ ನಾವೆಲ್ಟಿ ರೀತಿ ಎಲ್ಲರೂ ನೋಡುತ್ತಾರೆ ನಮ್ಮನ್ನೇ ಹೋಯ್ತು ಹೋಯ್ತು ಮನ ನಿನ್ನ ಹಿಂದೆ ಚಿನ್ನ ಸೇರಿ ಹೋದೆ ಎಂದು ನಿನ್ನೇ ಲಾ
ಜಾಗ ಸಾಕು. ನಿಮ್ಮಯ್ಯ ಮುಟ್ಟಲು ನೀರಾದ ಚೆನ್ನ, ಯಾರಲ್ಲಿ ಹೇಳಲಯ ಈ ಗುಟ್ಟ ಇನ್ನ, ಶಾಂತಿ ಇತ್ತು ನೀನು ಬರ ಮುನ್ನ. ಅರೆ ಅಮ್ಮಯ್ಯ ಅಮ್ಮಯ್ಯ ಕಳಿತ ಕೊಟ್ಟು ಬಿಟ್ಟು ಹೋಯ್ತು ಹೋಯ್ತು ಮನ ನಿನ್ನ ಹಿಂದೆ, ಚಿನ್ನ ಸೇರಿ ಹೋದೆ ಎಂದು ನಿನ್ನಂದೆ. ಸರ್ವಗುಣ ಸಂಪನ್ನ ಹೋಯ್ತು ಹೋಯ್ತು ಮನ ನಿನ್ನ ಹಿಂದೆ, ಚೆನ್ನ ಸೇರಿ ಹೋದೆ ನಾನು ನಿನ್ನನ್ನೇ. ನನ್ನ ಕಣ್ಣ ಕಣ್ಣ ತುಂಬಿಕೊಂಡೆ ಇನ್ನ ನಿಂಗಾಗಿ ತಂದೆನ ನನ್ನನ್ನೇ. ನನ್ನ ಮಗಳು ನೋ ಎಂಟ್ರಿನಲ್ಲಿ ಎಂಟರ್ ಆಗಿರೋದಕ್ಕೆ ಫೈನ್, ನೋ ಪಾರ್ಕಿಂಗ್ನಲ್ಲಿ ವೆಹಿಕಲ್ ಪಾರ್ಕ್ ಮಾಡಿರೋದಕ್ಕೆ ಫೈನ್, ಇರ್ರೆಸ್ಪಾನ್ಸಿಬಲ್ ಆಗಿ ಓವರ್ ಟೇಕ್ ಮಾಡಿರೋದಕ್ಕೆ ಫೈನ್. ತಗೊಳ್ಳಿ ಸರ್. ಇದೇನ್ ಸರ್ ನೀವು? ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ರೀ. ನನ್ನ ಮಗಳು ಒಂದು ಮಾತ್ರಕ್ಕೆ ಎರಡು ಕೊಂಬಿರುತ್ತಾ? ತಗೊಳ್ರಿ, ಇನ್ನೊಂದು ಸಾರಿ ನನ್ನ ಮಗಳು ಈ ತರ ತಪ್ಪು ಮಾಡದೆ ಇರೋ ನಾನು ನೋಡ್ಕೋತೀನಿ. ನೀವಿನ್ ಹೋಗಿ. ಸಾರಿ ಡ್ಯಾಡಿ, ಎಕ್ಸ್ಕ್ಯೂಸ್ ಮೀ ಡ್ಯಾಡಿ. ನೋ ಸಾರಿ ನೋ ಎಕ್ಸ್ಕ್ಯೂಸ್. ಯಾವಾಗ ನೀವು ನಿಷೇಧ ಇರೋ ಕಡೆ ನುಗ್ಗಿದ್ರು, ನೋ ಎಂಟ್ರಿ ಇರೋ ಕಡೆ ಎಂಟ್ರಿ ಮಾಡಿದ್ರು, ಅಲ್ಲಿಗೆ ಮುಗಿದೋಯ್ತು. ಇನ್ ನಿಮ್ಮನ್ನ ಹೀಗೆ ಬಿಟ್ರೆ ಅತಿಕ್ರಮ ಪ್ರವೇ ಮಾಡಿಬಿಟ್ಟು ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಮಸಿ ಬಳಿದ್ಬಿಡ್ತೀರಾ. ಅಂತ ಅಚಾತುರ್ಯ ಏನು ನಡೆದಿಲ್ಲ ಡ್ಯಾಡಿ, ಜಸ್ಟ್ ಒಂದು ಡ್ಯೂಟ್ ಸಾಂಗ್ ಆಡಿದ್ರೆ ಇಷ್ಟೇ ಅಂತ ನಾನು ಸುಮ್ಮನೆ ಆಗ್ಬಿಟ್ರೆ ನನಗೆ ಗೊತ್ತಿಲ್ದಿರೋ ಹಾಗೆ ಜೋಗಳ ಕೂಡ ಆಡ್ಬಿಡ್ತೀರಾ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನಾಳೆನೇ ಧರ್ಮಪುರಕ್ಕೆ ಹೋಗಿ ನಿಮ್ಮ ವಿಷಯನ ಚಾಚು ತಪ್ಪದೆ ನಿಮ್ಮ ಅಪ್ಪನಿಗೆ ತಿಳಿಸಿ. ಸರ್ ಸರ್ ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ ಸರ್. ನಮ್ಮ ಅಪ್ಪ ಕಣ್ಣಿಂದ ಕೆಂಡ ಹರಿಸಿ ನನ್ನ ಸುಟ್ಟಾಕ್ಬಿಡ್ತಾರೆ. ನನ್ನ ಅಳಿಯನ್ನ ಸುಟ್ಟಾಕ್ಬಿಟ್ರೆ ನಾನೇನು ಕಡ್ಲೆಪುರಿ ತಿಂತಾ ಇರ್ತೀನಿ ಅನ್ಕೊಂಡ್ಬಿಟ್ಯಾ? ನಿಮ್ಮ ಅಪ್ಪನ ಸ್ವಭಾವ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಯ್ಯ. ಅವನಿಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಿ ನಾನು ಒಪ್ಪಿಸ್ತೀನಿ. ನಾಳೆನೆ ನಾವು ಮೂರ್ ಜನ ಊರಿಗೆ ಹೋಗೋಣ. ಸರ್ ಸರ್ ಅದು ಡೇಂಜರ್ ಸರ್, ಮೊದ್ಲು ಇಬ್ರು ಹೋಗಿ ನಾನು ಆಮೇಲೆ ಬರ್ತೀನಿ. ಇಂಥ ಪುಕ್ಲನ್ ಲವ್ ಮಾಡಿದ್ದೀಯಲ್ಲಮ್ಮ. ಓಕೆ ನಾವಿಬ್ರೇ ಹೋಗೋಣ. ಪುಕ್ಲ ನೀನು ಆಮೇಲೆ ಬಾ. ನಮ್ಮೂರ್ಗೂ ಪೊಲೀಸ್ ಬರ್ತಾ ಇತ್ತಲ್ಲ. ಅಯ್ಯೋ ರಮಣ, ಪೊಲೀಸ್ ಬರ್ತೈತೆ, ಪೊಲೀಸ್ ಡಿಪ್ಪು. ಎಂತ ಪೊಲೀಸಾ? ಕೆಂಜಣ್ಣ ಪೊಲೀಸ್. ಏನು ನಮ್ಮ ಗ್ರಾಮದೊಳಗೆ ಪೊಲೀಸರ ಪ್ರವೇಶವೇ? ಧರ್ಮ ಪರಿಪಾಲಕ ಧರ್ಮಯ್ಯ ಬದುಕಿರೋವಾಗ್ಲೇ ನಮ್ಮ ಗ್ರಾಮದೊಳಗೆ ಹೆಜ್ಜೆ ಇಡೋಕ್ ಧೈರ್ಯ ಮಾಡಿದ ಪೊಲೀಸ್ ಅಧಿಕಾರಿ ಯಾರು? ಶಾರದಾಂ ವಿಶ್ವ. ಪ್ರಶಾಂತವಾದ ಈ ಧರ್ಮಪುರ ಕುರುಕ್ಷೇತ್ರವಾಗಿ ರಕ್ತ ಪ್ರವಾಹ ಆಗಬಾರ್ದು ಅನ್ನೋ ಇಚ್ಛೆ ಇದ್ರೆ ಮರ್ಯಾದೆಯಾಗಿ ಬಂದ ದಾರಿಲಿ ಹಿಂತಿರುಗಿ ಹೋಗಿ. ನೋಡಿದ್ಯಾಮ, ಇವನೇ ವಿಜಯ್ ತಂದೆ ಧರ್ಮಯ್ಯ, ದೂರ್ವಾಸರ ಅಪರಾವತಾರ. ಹೌದಾ ಡ್ಯಾಡಿ? ಅದಕ್ಕೆ ಡ್ಯಾಡಿ ವಿಜಯ್ ತಂದೆ ಅಂದ್ರೆ ಅಷ್ಟೊಂದು ಹೆದರೋದು? ಈ ಉಡ್ಬಿ ಮಾವನ ಜೊತೆ ಅದ್ ಹೇಗೆ ಹೆಣಗಾಡ್ತೀಯೋ ಏನೋ, ಅದೇವರೇ ಕಾಪಾಡಬೇಕು. ಹಾ ಹೇಳಿ ಹೇಳಿ, ಎಣ್ಣೆ ತಿತ್ತಪ್ಪಿಗೆ ಇನ್ನೂ ಏನೇನು ಕೇಳಬೇಕು ಬಾ. ರಾಜಶೇಖರ ಅಬ್ಬಾ, ಸದ್ಯ ನಾನು ಯಾರು ಅಂತ ಇವನಿಗೆ ಗೊತ್ತಾಯ್ತಲ್ಲ, ಬದುಕ್ತು ಬಡ ಜೀವ. ಪೂಜಾ ಇವಳ್ಯಾಕೆ ಬಂದ್ಲಿಲ್ಲಿಗೆ? ಬಾಮ್ಮ ನಿಂತ್ಕೋ. ಇನ್ನೇನ್ ಬಂತಪ್ಪ ಗ್ರಾಚಾರ? ರಾಜಶೇಖರ, ಖಾಕಿ ಬಟ್ಟಿಯವರಿಗೆ ನಮ್ಮ ಗ್ರಾಮದಲ್ಲಿ ಪ್ರವೇಶವಿಲ್ಲ ಅನ್ನೋ ನಮ್ಮ ರೀತಿ ನೀತಿ ನಿಯಮಗಳನ್ನ ಮರೆತು ಬಿಟ್ಟಿಯೇನು? ನಿನ್ನ ನೋಡೋ ಆತರದಲ್ಲಿ ಯೂನಿಫಾರ್ಮ್ನಲ್ಲಿ ಬಂದ್ಬಿಟ್ಟೆ ಕಣಯ್ಯ. ನಿಮ್ಮ ಊರಿನ ನೀತಿ ನಿಯಮದ ವಿರುದ್ಧ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಕಣಯ್ಯ. ಒಂದು ನಿಮಿಷ ಇರಯ್ಯ, ನಾನು ಮಾಮೂಲಿ ಮನುಷ್ಯನಾಗಿ ಬಂದ್ಬಿಡ್ತೀನಿ. ಯಾಕೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಿ? ಏನಿಲ್ಲ, ನಮ್ಮ ಗ್ರಾಮಕ್ಕೆ ಪೊಲೀಸ್ನವ್ರು ಯಾಕೆ ಬಂದ್ರು ಅಂತ. ಏನಯ್ಯ, ಈಗಲಾದ್ರೂ ಸಲೀಸಾಗಿ ನಿಮ್ಮ ಊರೊಳಗೆ ಬರ್ಬೋದಾ ನಾನು? ರಾಜಶೇಖರ ವೃತ್ತಿನಲ್ಲಿ ಪೊಲೀಸ್ ಅಧಿಕಾರಿ, ಆದರೆ ನನ್ನ ಬಾಲ್ಯದ ಆತ್ಮೀಯ ಗೆಳೆಯ. ಇವಳು ನನ್ನ ಮಗಳು ಪೂಜಾ. ಹೇಳಮ್ಮ ಹೇಳಮ್ಮ.
ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಇಬ್ರು ಸ್ನೇಹಿತರು ಅಂದ್ಮೇಲೆ ಇನ್ಮೇಲೆ ನಮ್ ಗ್ರಾಮಕ್ಕೆ ಯಾವ ಆಪತ್ತು ಇಲ್ಲ ಅಂದ ಹಾಗಾಯ್ತು. ನಡೀರಪ್ಪ ನಡೀರಿ. ರಾಜಶೇಖರ, ನೀನ್ ಪೊಲೀಸ್ ಕೆಲ್ಸಕ್ಕೆ ಸೇರಿದ್ದು ನನಗೆ ಗೊತ್ತೇ ಇರ್ಲಿಲ್ಲ ಕಣ. ಆ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ ನೀನೇ ತಾನೇ ಕಾರಣ. ಅಪ್ಪಾಜಿ ಹೇಗ್ ಕಾರಣ ಆಗ್ತಾರೆ ಅಂಕಲ್? ವಿಶ್ವ, ನಾವಿಬ್ರು ಚಿಕ್ಕವರಾಗಿದ್ದಾಗ ನಾನು ನಮ್ಮಪ್ಪಂಗೆ ಎದುರ್ತಿರ್ಲಿಲ್ಲ, ನಿಮ್ಮಪ್ಪ ಅಂದ್ರೆ ಎದುರ್ಕೊಂಡು ನುಡುಕ್ತಿದ್ದೆ. ಯಾಕೆ? ಹುಡುಗ ಬುದ್ಧಿ. ನೀನಲ್ಲ ಕಣ, ನಾನು ಹುಡುಗ ಆಗಿದ್ದಾಗ ಹುಡುಗ ಬುದ್ಧಿ. ನಮ್ಮ ಅಪ್ಪನ ಜೋಬಲ್ಲಿ ಕಾಸು ಕದ್ಬಿಟ್ಟು ಸಿನಿಮಾಕ್ ಹೋಗ್ಬಿಡ್ತಿದ್ದೆ, ಸ್ಕೂಲ್ಗೆ ಹೋದಾಗ ಪೆನ್ಸಿಲ್ ರಬ್ಬರು ಎಲ್ಲ ಕದ್ಬಿಡ್ತಿದ್ದೆ. ನಿಮ್ಮಅಪ್ಪ ಎದ್ವಾ ತದ್ವಾ ಮುಗಿತಿದ್ದ. ನಾನ್ ಮಾಡಿದ ತಪ್ಪ? ಒಗಳದ ಹಾಳಾಗೋದಕ್ಕೆ ಬೈಯೋದು ಬದುಕೋದಕ್ಕಿಂತ ಗೊತ್ತಾದ್ಮೇಲೆ ಅಲ್ವಾ ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ನಲ್ಲ, ಈಗ ಕಳ್ಳರ್ ಹಿಡಿಯೋ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಸಾರಾಗವ. ಸಿಟಿಲಿ ಓದ್ತಿರೋ ವಿಜಯ್, ನಿನ್ನ ಮಗ ಅಂತ ಗೊತ್ತಾದ ಕೂಡ್ಲೇ ಹಳೆದೆಲ್ಲ ಜ್ಞಾಪಕ ಬಂದ್ಬಿಡ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ ಕಣ. ಅಯ್ಯೋ ಬರೀ ಒಳ್ಳೆ ಕೆಲಸ ಅಲ್ಲ ಮಾರಯ್ಯ, ಶುಭ ಕಾರ್ಯಕ್ಕೆ ಪೀಠಕ್ಕೆ ಹಾಕೋದಕ್ಕೆ ಬಂದಿದ್ದೀನಿ. ಅಂದ್ರೆ? ನನ್ನ ಮಗಳು ಪೂಜಾ, ನಿನ್ನ ಮಗ ವಿಜಯ್, ಇಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಿದ್ದಾರೆ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅಂದ್ರೆ ಬರೀ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲೇ ಇದಾರೋ ಇಲ್ಲ ಇನ್ನೂ ಸ್ವಲ್ಪ? ಕರೆಕ್ಟ್ ಆಗಿ ಕೇಳಿದೆ, ಫ್ರೆಂಡ್ಶಿಪ್ ಲೆವೆಲ್ ಬಿಟ್ಟು ಸ್ವಲ್ಪ ಮುಂದುವರೆದಿದ್ದಾರೆ. ಲೌಡ್ ಯೋಟ್ ಹಾಡ್ಕೊಂಡು ಅಂದ್ರೆ ಪೂರ್ತಿ ಮುಂದುವರಿಯೋದಕ್ಕೆ ನಾನು ಬಿಟ್ಟಿಲ್ಲ ಅಂತ ಇಟ್ಕೋ. ಈ ಪಾರ್ಕು, ಲೈಬ್ರರಿ, ಐಸ್ ಕ್ರೀಮ್ ಪಾರ್ಲರ್ ಅಂತ ಸುತ್ತಾಡ್ತಿದ್ದಾರೆ. ಅಂದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಮನೇಲಿ ಏನೇನೋ ನಡೀತಾ ಇದೆ. ನಡೀಲಿ ನಡೀಲಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಅಂದ್ಹಾಗೆ ನಮ್ಮ ಶ್ರೀಮತಿಯವರು ಇದ್ರ ಬಗ್ಗೆ ಏನ್ ಹೇಳ್ತಾರೋ? ನನ್ ಸೊಸೆಗೇನ್ರಿ, ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಅಮ್ಮ, ನನ್ನ ಮಗಳು ಇವನ್ ಕಾಲಿಗೆ ಬೀಳ್ತಿದ್ದಾಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಅಂತ ಯಾವಾಗ ಇವನು ಹೇಳಿದ್ನು ಆಗ್ಲೇ ಅಂದ್ಕೊಂಡೆ ನಾನು ಬಂದ ಕೆಲಸ ಸಲೀಸ್ ಆಯ್ತು ಅಂತ. ಆದ್ರೆ ಒಂದು ರಜ, ನನ್ನ ಹಿರಿಯ ಮಗನ ಮದುವೆ ಆಗೋವರೆಗೂ ಕಿರಿಯ ಮಗನ ಮದುವೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಸಂಪ್ರದಾಯ ಮುರಿಯೋನಲ್ಲ ನಾನು. ಒಪ್ಕೊಂಡಿಯಲ್ಲಪ್ಪ, ಅಷ್ಟೇ ಸಾಕು. ನನ್ನ ಮಗಳು ಅಡಗೋಲೊಜ್ಜಿ ಆದ್ಮೇಲೆ ನಿನ್ ಸೊಸೆ ಮಾಡ್ಕೊ, ಯಾರು ಬೇಡ ಅಂತಾರೆ. ನನ್ನ ಭಾರ ಕಡಿಮೆ ಆಯ್ತು. ಅಂದಾಗೆ ವಿಶ್ವ, ಅಪ್ಪಾಜಿ ವಿಜಯ್ಗೆ ಬಾ ಅಂತ ಕಾಗದ ಬರೀಂದಿದ್ನಲ್ಲ, ಬರ್ದಿಯಾ? ಕಾಗದ ಬರ್ದು ಒಂದ್ ವಾರ ಆಯ್ತಪ್ಪ ಅಜ್ಜಿ. ಅಣ್ಣನ ಕಾಗದ ಬಂದ್ ಸೇರ್ದಲ್ಲ ನಾನು ಬರ್ತಾ ಇದ್ದೀನಿ ಅಪ್ಪಾಜಿ. ಅಂಕಲ್ ನೀವ್ ಯಾವಾಗ ಬಂದ್ರೆ? ನೀನು ಹೋಗಿ ಅಂತ ಹೇಳಿದ್ಮೇಲೆ ಅವ್ರು ಬಂದ್ರು, ಆಮೇಲೆ ನೀ ಬರ್ತಾ ಇದೀಯ. ಅಂಕಲ್ ನಾನು ಹೇಳಿಲ್ಲಪ್ಪ. ನನಗೆಲ್ಲ ಗೊತ್ತು, ಸುಮ್ನೆ ಇರೋ. ರಾಜಶೇಖರ, ಹೇಗಿದ್ರು ನೋಡು, ನಿನ್ ಮಗಳು ಬಂದಿದ್ದಾಳೆ, ನಾಳೆ ನಮ್ಮೂರಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ, ಅದನ್ನ ಮುಗಿಸ್ಕೊಂಡು ಬರ್ಲಿ ಬಿಡು. ಆರಿಸಿ ಕಟ್ಟುವ ಪ್ರೇಮದ ಹಾರ
ಘೋಷ, ಹೆಮ್ಮೆಯಿಂದಲೇ ಅಣ್ಣ ತಮ್ಮರು ಹಂಚಿಕೊಳ್ಳುವ ಸಂತೋಷ. ಬನ್ನಿ ಸೇರೋಣ ನಲಿದಾಡೋಣ, ಕೈ ಕೈ ತಟ್ಟಿರಿ, ರಾಗಕ್ಕೆ ಮೈ ತೂಗಿರಿ, ಚಿಕ್ಕೋರು ಭೇಷನ್ನಿರಿ, ದೊಡ್ಡೋರು ಮುಂದಾಗಿರಿ. ನೆನೆಯುವ ನಿತ್ಯವು ಈ ಸವಿ ಹಬ್ಬದ ಔತಣವ. ಬನ್ನಿ ಎಲ್ಲ ಸೇರೋಣ, ತಾಯಿ ಪೂಜೆ ಮಾಡೋಣ, ಮಕ್ಕಳೆಲ್ಲ ಒಂದಾಗಿ ತಾಯಿ ಕೀರ್ತಿ ಹಾಡೋಣ. ಮೆರೆದಾಡಲಿ ಮಾತೆಯ ವೈಭವವು, ಅರುಷದ ಕೂವನ ಕನ್ನಡ ತಾಯಿಯ ಆಲಯವು. ಬಂಧುಗಳೇ, ಈ ದಿನ ನಾವೆಲ್ಲರೂ ಸಂತೋಷದಿಂದ ಸಡಗರದಿಂದ ಇದ್ದೇವೆ. ಇದಕ್ಕೆ ಮೂಲ ಕಾರಣ ನಮಗೆ ಸ್ವಾತಂತ್ರ್ಯ ಇರೋದು. ಆ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೋಸ್ಕರ ಕೋಟ್ಯಾಂತರ ಜನ ದೇಶ ಪ್ರೇಮಿಗಳು ತಮ್ಮ ಪ್ರಾಣವನ್ನೇ ಬಲಿಕೊಟ್ಟರು. ಅಂತಹ ತ್ಯಾಗ ಬುದ್ಧಿ, ಅಂತಹ ವೀರರು ಹಳ್ಳಿ ಹಳ್ಳಿಗಳಲ್ಲೂ ಮನೆ ಮನೆಗಳಲ್ಲೂ ಮುಂದೆ ಬಂದರೆ ನಾವು ಕಂಡ ರಾಮರಾಜ್ಯದ ಕನಸು ನನಸಾಗುತ್ತೆ. ಅದಕ್ಕಾಗಿ ಮನೆಗೊಬ್ಬ ಮಗನಂತೆ ದೇಶ ಸೇವೆಗೋಸ್ಕರ ಕಳಿಸೋದು ನಮ್ಮ ಕರ್ತವ್ಯವಾಗಬೇಕು. ಪ್ರಿಯ ಬಂಧುಗಳೇ, ನಮ್ಮ ಅಪ್ಪಾಜಿ ಹೇಳಿದ ಮಾತು ಅಕ್ಷರಶಃ ಸತ್ಯ. ಇದನ್ನ ಕೆಲವರು ಬಾಯಿ ಹೇಳ್ತಾರಷ್ಟೇ, ನಾನು ಮಾಡಿ ತೋರಿಸ್ತೀನಿ. ಅಪ್ಪಾಜಿ, ನೀವು ಹೇಳಿದಾಗೆ ದೇಶ ಸೇವೆಗೋಸ್ಕರ ನಾನು ಸೈನಿಕ ಸೇರ್ಬೇಕಂತಿದ್ದೀನಿ. ಅಪ್ಪಣೆ ಕೊಡಿ. ವಿಜಿ, ನಿನ್ನಂಥ ಮಗನ್ ಪಡೆದಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಕಣ್ಣು, ಹೆಮ್ಮೆ ಪಡ್ತೀನಿ. ವಿಜಯಪ್ಪನಿಗೆ, 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 ವಿಜಯಪ್ಪನಿಗೆ. ಅಪ್ಪ, ಆ ಧರ್ಮಯ್ಯನ ಮನೆಗೆ ಬಂದಿರೋ ಹುಡುಗಿ ನನ್ನ ಕ್ಲಾಸ್ಮೇಟು, ಅವಳ ಹೆಸರು ಪೂಜಾ ಅಂತ. ನಾನು ಅವಳನ್ನು ತುಂಬ ಪ್ರೀತಿಸ್ತಿದ್ದೀನಪ್ಪ. ನನ್ನ ಜೀವನದಲ್ಲಿ ಒಂದು ಹೆಣ್ಣು ಅಂತ ಪ್ರವೇಶ ಮಾಡೋದಾದರೆ ಆ ಹುಡುಗಿ ಮಾತ್ರ. ಅಷ್ಟೇ ತಾನೇ, ಅಷ್ಟೇ ತಾನೇ ಅಂತ ನೀನದನ್ನು ಸುಲಭಾಗಿ ತಗೋಬೇಡ. ಅವಳೊಬ್ಬ ಪೊಲೀಸ್ ಅಧಿಕಾರಿ ಮಗಳು. ಇಷ್ಟೇನೋ ನಿಮ್ಮಪ್ಪನ್ನ ನೀನು ತಕ್ಕಡಿಲಿಟ್ಟು ತೂಗ್ತಾ ಇರೋದು? ಸಿಎಂ ಜೊತೆ ಸಂಬಂಧ ಬೆಳೆಸೋ ಕೆಪಾಸಿಟಿ ಇದೆ ಕಣೋ ನನಗೆ? ಅಂಥದ್ರಲ್ಲಿ ಒಬ್ಬ ಪೊಲೀಸ್ ಸಂಬಂಧ ಬೆಳೆಸೋದು ಮಹಾ ದೊಡ್ಡದ. ಅದು ಅಲ್ಲದೆ ಅವಳು ಆ ಧರ್ಮಯ್ಯನ ಮಗ ವಿಜಯ್ನ ಪ್ರೀತಿಸ್ತಿದ್ದಾಳೆ. ಇದು ಡೇಂಜರ್ ಕೇಸ್. ಬಹುಶಃ ಮದುವೆ ಸಂಬಂಧ ಮಾತುಕತೆ ಆಡಕ್ ಬಂದಿರಬೇಕು ಅಂತ ಕಾಣಿಸುತ್ತೆ. ರಾಜ್ಯೋತ್ಸವ ಸಮಾರಂಭದಲ್ಲಿ ಅವರಿಬ್ರು ಜೊತೆಯಲ್ಲಿ ಹಾಡಿದ್ದೇನು, ಕೈ ಕೈ ಹಿಡ್ಕೊಂಡು ಕುಣಿದಿದ್ದೇನು. ಅದೆಲ್ಲ ನೋಡ್ತಿದ್ದಾಗ ನನ್ನ ರಕ್ತ ಕುದಿತಿತ್ತಪ್ಪ, ಕುದಿತಿತ್ತು. ಸಮಾಧಾನ ಮಾಡ್ಕೋ ಮಗ, ಸ್ವಲ್ಪ ಸಮಾಧಾನ ಮಾಡ್ಕೋ. ಒಳ್ಳೆ ಟೈಮ್ ನೋಡಿ ಮೀನ್ ಹಿಡಿಯೋದಕ್ಕೆ ಗಾಳ ಹಾಕ್ಬೇಕು. ಈ ವಿಷಯ ನೀನ್ ನನ್ ಕಿವಿಗೆ ಹಾಕಿದ್ಯಾ ಇಲ್ವೋ? ಇನ್ನಾದ್ರೂ ಚಿಂತೆ ಬಿಡು. ಅದೆಲ್ಲ ಭಾಷಣ ಹೇಳೋಕ್ ಚೆನ್ನಾಗಿರುತ್ತೆ, ಕೇಳೋಕ್ ಚೆನ್ನಾಗಿರುತ್ತೆ, ಆಚರಣೆಗೆ ತರಕ್ ಆಗೋಲ್ಲ ರೀ. ಹುಟ್ಟಿದ ಮಗು ಸತ್ರೇನೆ, ಸಂಕಟ ತಡಿಯೋಕಾಗಲ್ಲ. ಇನ್ನು ಬೆಳೆ ನಿಂತಿರೋ ಮಗನ್ನ ಯಾವ ಹೆತ್ತು ಕರಳು ಬಿಟ್ಕೊಡಲ್ಲ ರೀ. ಅಂದ್ರೆ ತಮ್ಮ ಮಾತಿನ ಅರ್ಥ, ಸೈನ್ಯದಲ್ಲಿರೋರು ಯಾರಿಗೂ ತಂದೆ ತಾಯಿ ಇರೋದೇ ಇಲ್ಲ, ಅವರೆಲ್ಲ ಆಕಾಶದಿಂದ ಉದುರಿದ್ದಾರೆ ಅಂತ? ಹಾಗಲ್ಲ ರೀ ಶಾರದಾ. ಪವಿತ್ರವಾದ ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿರೋ ನಿನಗೆ ವೀರ ಮಾತೆ ಎನ್ನಿಸ್ಕೊಳ್ಳೋ ಆಸೆ ಇದೆ ಅನ್ಕೊಂಡಿದ್ದೆ. ಆದರೆ ನೀನು ಎಲ್ಲರ ಹಾಗೆ ಮಾಮೂಲಿ ತಾಯಿಯಾಗಿರ್ಬೇಕು ಅಂತ ಆಸೆ ಪಡ್ತಾ ಇದೀಯ. ಸೈನಿಕ ಸೇರಿದ್ರೆ ಎಲ್ಲರೂ ಸತ್ಯ ಹೋಗ್ತಾರೆ ಅಂತ ನೀನ್ಯಾಕಮ್ಮ ಹಾಕ್ತಪ್ಪ ತಿಳ್ಕೊತಾ ಇದೀಯ? ಸಾಯ್ಬೇಕು ಅಂತಿದ್ರೆ ಸೈನಿಕ ಸೇರ್ಬೇಕಾ? ಎಲ್ಲಿದ್ರು ಸಾಯ್ತಾರೆ, ಆದ್ರೆ ಮನುಷ್ಯನಾಗ ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡ್ಲೇಬೇಕಮ್ಮ. ಸರಿಯಾದ ಮಾತು ಹೇಳ್ದೆ ವಿಜಯ್. ಶಾರದಾ, ಒಂದ್ ಕಾಲದಲ್ಲಿ ಒಂದೊಂದು ಮನೆಗೆ ಒಬ್ಬೊಬ್ಬ ಮಗನ್ನ ಹೆತ್ತ ತಾಯಂದ್ರೇನೆ ಹುಮ್ಮಸ್ಸು ತುಂಬಿ, ಧೈರ್ಯ ತುಂಬಿ, ಆಶೀರ್ವಾದ ಮಾಡಿ ಸೈನ್ಯಕ್ಕೆ ಸೇರು ಅಂತ ಕಳಿಸ್ತಾ ಇದ್ರು.
ಭಾರತ ಮಾತೆಯ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥ ವೀರರ ಮನೆತನ ಕಣೆ ನಮ್ದು. ಅಂಥ ಹಿರಿಯರ ರಕ್ತ ನಮ್ಮ ಮಗನಲ್ಲೂ ಹರಿತಾ ಇದೆ. ಈಗಿನ ಕಾಲದ ಹುಡುಗರು ಓದಿ ವಿದ್ಯಾವಂತರಾದ ತಕ್ಷಣ ಎಲ್ಲಿ ಒಳ್ಳೆ ಉದ್ಯೋಗ ಸಿಗುತ್ತೆ, ಎಷ್ಟು ಬೇಗ ಶ್ರೀಮಂತರಾಗ್ಬೋದು ಅಂತ ಯೋಚನೆ ಮಾಡ್ತಾರೆ, ಹೊರತು ನಮ್ಮ ಮಗನಾಗಿ ಯೋಚನೆ ಮಾಡ್ತಾರ? ವಿಜಯ್ ತಾನೇ ತಾನಾಗಿ ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳ್ತಿರೋವಾಗ ಅದನ್ನ ಒಪ್ಪಿ ಸಂತೋಷದಿಂದ ಆಶೀರ್ವಾದ ಮಾಡಿ ಕಳಿಸ್ಬೇಕಾದ್ದು ಹೆತ್ತವರಾದ ನನ್ನ ನಿನ್ನ ಕರ್ತವ್ಯ ಕಣೆ. ಹೌದಮ್ಮ, ಅಪ್ಪಾಜಿ ಹೇಳ್ತಾ ಇರೋದು ನಿಜ. ವಿಜಯ್ ಸೈನ್ಯಕ್ಕೆ ಸೇರ್ಲಿ, ನಿನ್ನ ಆಸೆ ಎಲ್ಲ ಪೂರೈಸೋದಕ್ಕೆ ನಾನಿಲ್ವೇನಮ್ಮ. ಏನೋಪ್ಪ, ಹೆತ್ತ ಕರುಳಿನ ಸಂಕಟ ತಡೆಯೋಕ್ಕಾಗದೆ ಹೇಳಿದೆ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಅಪ್ಪಾಜಿ, ಬೆಂಗಳೂರಿಂದ ನಿನ್ಗೊಂದು ಕಾಗದ ಬಂದಿದೆ. ಯಾರ್ದು? ಪೂಜಾದು. ಪೂಜಾದ? ಕೊಡೋ. ಕೊಡಲ್ಲ. ಕೊಡೋ ಪ್ಲೀಸ್. ನನ್ನ ಕಂಡೀಷನ್ ಒಪ್ಕೊಳ್ಳೋದಾದ್ರೆ ಕೊಡ್ತೀನಿ. ಕಂಡೀಷನ್? ಹೌದು. ಏನಪ್ಪ ಅದು? ಅದ್ರಲ್ಲಿ ಏನು ಬರ್ದಿದೆ ಅಂತ ನೀನು ಓದಿ ಹೇಳಬೇಕು. ಲೈ ಫೂಲ್, ಒಬ್ಬರು ಬರೆದಿರೋ ಕಾಗದ ಇನ್ನೊಬ್ರು ಓದ್ಬಾರ್ದು. ಹಂಗಾರು ಕೊಡಲ್ಲ. ಆಯ್ತು ಕೊಡಪ್ಪ. ಹಂಗ್ ಬಾ ದಾರಿಗೆ ತಗೋ, ಓದ್ ಹೇಳ್ಬೇಕ. ಒಗತ್ತೆ ವಿಜಯ್. ವಿಜಯ್, ಇದು ಪಬ್ಲಿಕ್ ನೋಟಿಸ್ ಅಲ್ಲಮ್ಮ, ಪ್ರೈವೇಟ್ ಲವ್ ಲೆಟರ್, ಪ್ಯೂರ್ಲಿ ಪರ್ಸನಲ್. ವಿಜಯ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಐ ಆಮ್ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ಪ್ರೀತಿಯ ವಿಜಯ್, ನಿನ್ನ ಪ್ರೀತಿಯ ಗೆಳತಿ ಪೂಜಾ ಬರೆಯುವ ಪ್ರೇಮದ ಪತ್ರ. ಚಂದ್ರ ವಿನೋದದೇ ಕಂಡೆನ್ನ ಅವಸ್ಥೆಯಾ
ಪಾದಗಳಿಗೆ ಸ್ವರ್ಗವು. ನನ್ನ ಹೃದಯ ತಾ ಬರೆದ ಈ ಪ್ರೇಮ ಪತ್ರವು, ನನ್ನ ಹೃದಯ ತಾ ಪಡೆದ ಈ ಪ್ರೇಮ ಪತ್ರವು, ನನ್ನ ಹೃದಯ ತಾ ಪಡೆದ ಈ ಪ್ರೇಮ ಪತ್ರವು. ನಾನು ಹೊಸದ್ ಕೊಡ್ತೇನಮ್ಮ. ಇದು ಗಂಡಸರು ಮಾಡೋ ಕೆಲಸ ಅಲ್ಲ, ಹೆಂಗಸರು ಮಾಡೋದು. ಹಾಗಲ್ಲಮ್ಮ, ನಿನ್ನ ಆಸೆ ಎಲ್ಲ ಪೂರೈಸೋದಕ್ಕೆ ನಾನು ನಿನ್ ಜೊತೆಲೇ ಇರ್ತೀನಿ ಅಂತ ಹೇಳಿದ್ನಲ್ಲ ಅಪ್ಪಾಜಿ ಎದುರುಗಡೆ. ಅದಕ್ಕೆ ಹೂ ಬತ್ತಿ ಹೊಸ ಕೊಟ್ಬಿಟ್ರೆ ನನ್ನ ಆಸೆ ಈಡೇರುತ್ತಾ? ಹ್ಮ್, ತಾಯಂದ್ರಿಗೆ ಏನೇನು ಆಸೆ ಇರುತ್ತೆ ಅಂತ ನಿನಗೇನೋ ಗೊತ್ತು. ಮಕ್ಕಳಿಗೆ ಮದುವೆ ಆಗ್ಬೇಕು, ಸೊಸೆಂದ್ರ ಮನೆಗೆ ಬರಬೇಕು, ಮೊಮ್ಮಕ್ಕಳನ್ನ ಮಡ್ಲಲ್ಲಿ ಎತ್ಕೊಂಡು ಆಡಿಸ್ಬೇಕು ಅಂತ ಆಸೆ ಇರಲ್ವೇನೋ. ಅದಕ್ಕೆ ಅಮ್ಮ ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸ್ವಲ್ಪ ಸಹಾಯ ಮಾಡ್ಬೇಕಮ್ಮ. ಏನೋ ಹಾಗಂದ್ರೆ? ಏನಿಲ್ಲ ಅಮ್ಮ, ಅದು ನಾನು ಮೀನಾ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಮ್ಮ. ಹೌದಮ್ಮ, ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದೀವಮ್ಮ. ಆದರೆ ಅಪ್ಪಾಜಿಗೆ ಈ ವಿಷಯ ಹ್ಯಾಕ್ ತಿಳಿಸೋದು ಅಂತ. ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಕ ಬಂದು ಬಾಯಿ ಒಣಗಿ ಬಾಯಿಂದ ಮಾತೇ ಹೊರಗೆ ಬರಲ್ಲಮ್ಮ. ಅದಕ್ಕೆ ನೀನೇ ಹೇಗಾದರೂ ಮಾಡಿ ಈ ವಿಷಯ ಅಪ್ಪಾಜಿಗೆ ತಿಳಿಸಿ ನಮ್ಮ ಮದುವೆಗೆ ಒಪ್ಪಿಸ್ತೀಯಮ್ಮ. ಇದಕ್ಕಿಂತ ಸಂತೋಷ ಇನ್ನೇನಿದೆಯೋ ಅಮ್ಮ. ಅಮ್ಮ ಏನು, ನಮ್ಮ ವಿಶ್ವ ಅಷ್ಟೊಂದು ಮುಂದುವರೆದಿದಾನ? ಹಾಗಿದ್ರೆ ನಮ್ಮ ಮನೆತನಕ್ಕೆ ತಕ್ಕ ಹುಡುಗಿನೇ ಆರಿಸಿರ್ತಾನ ಅವನು. ಏನಪ್ಪ ನಿಮ್ ತಾಯಿ ಹೇಳಿದ ವಿಷಯ ನಿಜ ಅಪ್ಪಾಜಿ? ಅಂದ್ರೆ ಇನ್ಮೇಲೆ ತಡ ಮಾಡೋ ಹಾಗಿಲ್ಲ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬೇಕು. ಹುಡುಗಿ ಯಾರು? ಮೀನಾ ಅಂತ ಅಪ್ಪಾಜಿ. ಕೌಂಡಿನ್ಯ ಗೋತ್ರ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಮತ್ತೆ ಅದು ಪರವಾಗಿಲ್ವೇ ಶಾರದ, ಹುಡುಗಿ ಜಾತಕಾನೇ ಕಂಠಪಾಠ ಮಾಡಿಬಿಟ್ಟಿದ್ದಾನೆ ನಿನ್ ಮಗ. ಇರ್ಲಿ, ಹುಡುಗಿ ತಂದೆ ಯಾರು? ಅರಶಿನ ಕುಂಟೆ ನೀಲ್ಕಂಠೆನವರು ಅಪ್ಪ. ಈ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ಆ ಜನ್ಮ ವೈರಿ ನೀಲಕಂಠ ನನಗೆ ಬೀಗಾನ, ಸಾಧ್ಯ ಇಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಕೈ ಚಾಚ್ಕೊಂಡು ಬಂದ ದ್ರೋಹಿ, ಅನ್ನ ಹಾಕೋ ಕೈಯನ್ನೇ ಕಚ್ಚೋ ಹುಚ್ಚು ನಾಯಿಯಾಗಿ ನನ್ನ ತಂದೆ ಸಾವಕ್ಕೆ ಕಾರಣನಾದ. ಅದು ಅಲ್ಲದೆ ಯಾವ ಧರ್ಮ ಪೀಠದ ಬಗ್ಗೆ ಇಡೀ ಗ್ರಾಮಕ್ಕೆ ಗೌರವ ಅಭಿಮಾನ ಇದೆಯೋ ಅಂಥ ಧರ್ಮ ಪೀಠಕ್ಕೆ ದ್ರೋಹ ಬಗೆದು ಬಹಿಷ್ಕಾರದ ಶಿಕ್ಷೆ ಹೊತ್ತು ಊರು ಬಿಟ್ಟವನ ಜೊತೆ ನನ್ನ ಸಂಬಂಧ
ಶಾರದಾ ನನ್ನ ಪ್ರಾಣ ಹೋದರೂ ಸರಿ ಅವನು ಈ ಹೊಸಲ್ ಮೆಟ್ಟಬಾರದು. ಹಿರಿಯರ ದ್ವೇಷಕ್ಕೆ ಎಳೆಯ ಜೀವಗಳನ್ನ ಬಲಿ ತಗೊಳ್ಳೋದು ಯಾವ ಧರ್ಮ ರೀ? ಬಲಿಯಾಗೋದು ಎಳೆಯರ ಜೀವ ಅಲ್ಲ, ನನ್ನ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ. ಶಾರದಾ ಇನ್ನೀ ವಿಷಯದಲ್ಲಿ ಚರ್ಚೆ ಅನಗತ್ಯ. ಈ ಮದುವೆ ಸಾಧ್ಯ ಇಲ್ಲ, ಇದೇ ನನ್ನ ಕಡೆ ನಿರ್ಧಾರ. ತಾಯಿಲ ತಬ್ಬಲಿಂದ ಸ್ವತಂತ್ರ ಕೊಟ್ಟು ಬೆಳೆಸಿದ್ದಕ್ಕೆ ಎಂಥ ಮಾರ್ಗ ಕೆಲಸ ಮಾಡ್ಕೊಂಡು ಬಂದಿದೀಯ ಚಾಂಡಾಳಿ? ನಾನೇನ್ ತಪ್ಪು ಮಾಡಿಲ್ಲಪ್ಪ. ತಪ್ಪು ಮಾಡಿಲ್ವಾ? ನನ್ನ ಆಜನ್ಮ ವೈರಿ ಆ ಧರ್ಮಯ್ಯನ ಮಗನ ಪ್ರೀತಿಸ್ತಿರೋದು ತಪ್ಪಲ್ಲದೆ ಸರಿಯೇನೆ? ಇಡೀ ಗ್ರಾಮ ಜನರ ಮುಂದೆ ನನಗೆ ಬಹಿಷ್ಕಾರ ಹಾಕಿ ಅವಮಾನ ಮಾಡಿದ ಅವನ ಮನೆಗೆ ಬೀಗನಾಗಿ ನಾನು ಕಾಲಿಡೋದ ಎಂದು ಸಾಧ್ಯವಿಲ್ಲ. ಅಂಥ ಪ್ರಸಂಗ ಬಂದ್ರೆ ನಿನ್ನ ತುಂಡು ತುಂಡು ಮಾಡಿ ನದಿಗೆ ಎಸ್ತು ನನ್ನ ಮಗಳು ಸತ್ತು ಹೋದ್ಲು ಅಂತ ತಲೆಗೆ ನೀರು ಹಾಕೊಂಡು ನಿನ್ನ ತಿಥಿ ಮಾಡ್ತೇನೆ ಹೊರತು ಆ ಧರ್ಮಯ್ಯನ ಬೀಗತನ ಮಾಡೋದಕ್ಕೆ ನಾನೆಂದು ತಯಾರಾಗೋದಿಲ್ಲ. ನಿಮ್ ತಂದೆ ಉತ್ತರ ಧ್ರುವ ಆದ್ರೆ ನಮ್ ತಂದೆ ದಕ್ಷಿಣ ಧ್ರುವ. ಈ ಜನ್ಮದಲ್ಲಿ ನಮ್ ಮದುವೆ ಸಾಧ್ಯ ಇಲ್ಲ ಮೀನಾ. ನಿಮ್ಮನ್ ಬಿಟ್ಟು ನನ್ನ ಕೈಲಿ ಬದುಕಿರೋಕಾಗಲ್ಲ. ಏನ್ ಮಾಡೋದು ಮೀನಾ? ನಮ್ ಮನಸ್ಸನ್ನ ಹಿರಿಯರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಈಗ ಅದಕ್ಕಿರೋದು ಒಂದೇ ದಾರಿ. ಏನು? ನಮ್ಮಿಬ್ರು ಪ್ರಾಣನ ಆ ಕಾವೇರಿ ತಾಯಿ ಗರ್ಭಿಸೋರ. ಧರ್ಮ ಮಗ ವಿಶ್ವ, ಅವನ್ ಜೊತೆಲಿರೋ ಹುಡುಗಿ ಯಾರು? ಅರ್ಜುನ್ ಕುಂಟೆ ನೀರ್ ಕಂಠಪ್ಪನ್ ಮಗಳಿದ್ದಾನೆ. ನಮ್ ಗ್ರಹಗಳ ಯದ್ವಾತದ್ವ ಚೆನ್ನಾಗಿರೋದಕ್ಕೆ ಈ ಎರಡು ವಿರುದ್ಧ ಗ್ರಹಗಳು ನಮ್ ಕೈ ಸಿಕ್ಕಿವೆ. ನ್ಯಾಯಪೀಠದಿಂದ ಆ ಧರ್ಮ ಇಳಿಸ್ಬೇಕಾದ್ರೆ ನನಗಿದು ಒಳ್ಳೆ ಅವಕಾಶ ಸಿಕ್ಕದಾಗಾಯ್ತು. ನಿಜಮೀನ, ನಮ್ ಹಿರಿಯರು ನಮ್ಮ ಜೊತೆಲಿರೋಕ್ ಬಿಡದಿದ್ಮೇಲೆ ನಮಗ್ ಜಗತ್ತಲ್ಲಿ ಜಾಗ ಎಲ್ಲಿದೆ? ನೀನ್ ಹೇಳೋದ್ ಸರಿ ಮೀನ, ಬಾ ಬಾ ಹೋಗೋಣ. ಇದಪ್ಪ ಅಮರ ಪ್ರೇಮ ಅಂದ್ರೆ. ಹೆದರ್ಕಬೇಡಿ ಮಕ್ಳ, ನಿಮ್ಮಿಬ್ರನ್ನು ಒಂದುಗೂಡಿಸ್ಬೇಕು ಅಂತಲೇ ನಮ್ಮವ್ವ ಕಾವೇರಮ್ಮ ನನ್ನ ಇಲ್ಲಿ ಗಂಟ ಕಳ್ಸವಳೆ. ಈಸಾ ತಗೊಳ್ಳೋದು, ನೇಣ ಕೇಳೋದು, ಆಳು ಬಾವಿಗಾರ ಕೇಳೋದು ಇವೆಲ್ಲ ಹಳೆ ಕಾಲದ ಪ್ಯಾಸನ್ನು. ಈಗೇನಿದ್ರು ನಿಮ್ಮ ಕಾಲ, ನಿಮ್ ಇಷ್ಟ ಬಂದವ್ರ ಜೊತೆಗೆ ನಿಮ್ ಮದುವೆಯಾಗಿ ಸುಖವಾಗಿರೋದು ಇದೇ ಈಗಿನ ಪ್ಯಾಸನ್ನು. ಇಂಥ ಪವಿತ್ರವಾದ ಪ್ರೇಮಕ್ಕೆ ಅಡ್ಡ ಬರೋ ನೀಚ ಬಡ್ಡಿ ಮಕ್ಕಳಿಗೆ ಸರಿಯಾದ ಪಾಠ ಕಲಿಸ್ತೀನಿ, ನಿಮ್ ಮದ್ವೆ ಮಾಡಿಸೇ ಮಾಡಿಸ್ತೀನಿ. ಆದ್ರೆ ನಾನು ಹೇಳ್ದಾಗೆ ನೀವು ಕೇಳಬೇಕು. ಎಂಥ ಕೆಲಸ ಆಗೋಯ್ತು, ಎಂಥ ಅನ್ಯಾಯ ಆಗೋಯ್ತು. ಧರ್ಮಪುರದ ಧರ್ಮ ಪೀಠಾಧ್ಯಕ್ಷರಾದ ಧರ್ಮಯ್ಯನವರ ಮಗನಿಂದ ಇಂಥ ಅಲ್ಕ ಕೆಲಸನ? ಹಿಂಗಾದ್ರೆ ದೇಶ ಮಳೆ ಬೆಳೆ ಆಯ್ತದೆ ಅನ್ರಪ್ಪ, ನೋಡಕ್ಕಾಗಲ್ರಪ್ಪು. ಬರೋ ತಣಿ ಕಿತ್ಗಳ್ಳ, ನನ್ ಚಪ್ಪಲಿನೇ ಕಿತ್ಕೊಂಡು ನನ್ ಮಗಕ್ಕೆ ಹೊಡಿಲ ಬಸವಾ. ನೋಡಕ್ ಆಯ್ತಾ ಇಲ್ಲ ಕಣ್ಣ, ಈ ದೃಶ್ಯನ ನನ್ನ ಪವಿತ್ರವಾದ ಕಣ್ಣುಗಳನ್ನ ನಿನ್ನ ಛತ್ರಿ ತುದಿಂದ ಚಿಬಿದು ಬಿಡ್ಲಾ. ಬೇಡದಣಿ, ಬೇಡವಾ? ಬೇಡ ಬೇಡ ಬೇಡವಾ? ಬೇಡ. ನನ್ನ ಮಗಳನ್ನ ಅಪಹರಿಸ್ಕೊಂಡು ಹೊರಟಿದೀನೋ ಕತ್ತೆ ಬಡವ, ಎಷ್ಟು ದಿವಸ ಹೊಂಚ ಹಾಕಿದೀವೋ ಇಂಥ ಮರ್ಯಾದೆ ಕೆಟ್ಟ ಕೆಲಸ ಮಾಡೋದಕ್ಕೆ. ಊರಿಗೆ ನ್ಯಾಯ ಹೇಳೋ ಧರ್ಮಯ್ಯನವ್ರ ಮಗನಿಂದಲೇ ಇಂಥ ಅನ್ಯಾಯ ನಡೆದ ಮೇಲೆ ನನಗಿನ್ನೆಲ್ಲಿ ನ್ಯಾಯ ಸಿಗುತ್ತೆ? ನಾನು ಯಾರನ್ನ ಕೇಳಿ, ನಾನು ಏನ್ ಮಾಡ್ಲಿ? ಯಾರಿಗೆ ಅನ್ಯಾಯ ಆಗಿದ್ರು ಧರ್ಮಪೀಠದಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ. Thank you.
ಈ ದಿನ ನಡೆಯುವ ನ್ಯಾಯಪೀಠದ ಸಭೆಯ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಗ್ರಾಮದ ವಿಶ್ವ ಪಕ್ಕದ ಗ್ರಾಮದ ಮೀನಾಳನ್ನ ಕಳ್ಳತನದಿಂದ ಕರೆದುಕೊಂಡು ಹೋಗುತ್ತಿದ್ದಾಗ ಸಿಕ್ಕಿ ಬಿದ್ದ. ಈ ಪ್ರಕರಣ ಧರ್ಮಪೀಠದ ಬಳಿ ಬಂದಿದೆ. ಅಪರಾಧ ಮಾಡಿದ ಗಂಡು ಮುಂದೆ ತನ್ನ ಜೀವನವನ್ನ ಹೇಗೋ ನಿಭಾಯಿಸಿಕೊಳ್ಳಬಲ್ಲ ಆ ಸಾಮರ್ಥ್ಯ ಅವನಿಗಿದೆ. ಆದರೆ ಅದೇ ಹೆಣ್ಣು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾಳೆ ಎನ್ನುವ ವಿಷಯ ಸುತ್ತು 18 ಗ್ರಾಮಗಳಿಗೆ ಗೊತ್ತಾದಾಗ ಸಮಾಜ ಅವಳನ್ನ ಬದುಕೋದಕ್ ಬಿಡುತ್ತಾ? ಅವಳಿಗೆ ಮರ್ಯಾದೆ ಕೊಡುತ್ತಾ? ಮುಂದೆ ಅವಳ ಭವಿಷ್ಯ ಏನು? ಅವಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಯಾರು ಮುಂದೆ ಬರ್ತಾರೆ? ಇವೆಲ್ಲವನ್ನು ಕೂಲಂಕುಷವಾಗಿ ಪರಾಮರ್ಶೆ ಮಾಡಿ ವಿಶ್ವಂಗು ಮೀನಾಗು ಮದುವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ಎಂಥ ತೀರ್ಪು, ಎಂಥ ತೀರ್ಪು! ಧರ್ಮಯ್ಯನವರೇ, ನಿಮಗೆ ಶತಕೋಟಿ ನಮಸ್ಕಾರಗಳು. ಸ್ವಾಮಿ, ಯಾವನೋ ಒಬ್ಬ ಬಡಪಾಯನ ಮನೇಲಿ ತಂದಿಟ್ಕೊಂಡಿದ್ದಕ್ಕೆ ಅದೇ ಒಂದು ದೊಡ್ಡ ಅಪರಾಧ ಅಂತೇಳಿ ನನಗೆ ಒಂದು ವಾರ ಗೃಹ ಬಂಧನದಲ್ಲಿಟ್ಟು ಅವಮಾನ ಮಾಡಿದ್ರಿ. ಈಗ ಸಾಕ್ಷಾತ್ ಧರ್ಮಪೀಠದ ಧರ್ಮಾಧ್ಯಕ್ಷರ ಸುಪುತ್ರನೇ ಒಂದು ಹುಡುಗಿನ ಓಡಿಸ್ಕೊಂಡು ಹೊರಟಿರುವಾಗ ಅದು ತಪ್ಪಾಗಿದ್ರು ತಪ್ಪಾಗಿಲ್ಲ ಅಂತ ಅವ್ರನ್ನ ಕ್ಷಮಿಸಿ ಅವರಿಬ್ರಿಗೂ ಮದುವೆ ಮಾಡಿಸಿ ನಿಮ್ಮ ವಂಶ ಬೆಳೆಸಬೇಕು ಅಂತ ಏರ್ಪಾಡು ಮಾಡ್ಕೊಂಡಿದ್ದೀರಾ ಸ್ವಾಮಿ? ಇಲ್ಲಿ ಕಾಣಿಸ್ತಾ ಇಲ್ಲ ವಸಿ, ನಿಮ್ ಪಾದ ತೋರಿಸ್ತೀರಾ? ನೀಲಕಂಠಯ್ಯ, ಯಾವಾಗಪ್ಪ ನಿನ್ನ ಮಗಳ ಮದುವೆ ಊಟ? ಧರ್ಮಯ್ಯನವರೇ, ಏನ್ ಮಾತು ಅಂತ ಆಡ್ತೀರಾ? ಬಾಯಿ ಮುಚ್ಕೊಂಡು ತಲೆ ತಗ್ಸಿ ನಿಮ್ ಮಗನ ಪಾದ ತೋದು ನನ್ನ ಮಗಳನ್ನ ಕನ್ಯಾದಾನ ಮಾಡಿಕೊಡ್ಬೇಕು ಅಂತೀರಾ? ಇಲ್ಲ, ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಪ್ಪಿಕೊಳ್ಳೋದಕ್ಕೂ ಬಿಡೋದಕ್ಕೂ ನಾನು ನೀನು ಯಾವ ಪುಟ್ಕೋಸಿ ನೀಲಕಂಠಯ್ಯ? ಹುಡುಗ ಹುಡುಗಿ ಮನಸ್ಸು ಮಾಡ್ಕೊಂಡಿದ್ದಾರೆ, ಧರ್ಮ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಇರಬಹುದು, ಧರ್ಮಯ್ಯನವರಿಗೂ ನನಗೂ ವಿರೋಧ ಇರೋದು ಎಲ್ರಿಗೂ ಗೊತ್ತಿರೋದೆ. ಅದನ್ನೇ ನೆಪವಾಗಿಟ್ಕೊಂಡು ನಾಳೆ ನನ್ನ ಮಗಳನ್ನ ಬಾಳಾಕ್ ಬಿಡ್ತಾರ? ಗೊತ್ತಿದ್ದು ಗೊತ್ತಿದ್ದು ಹುಲಿ ಬೋನ್ ನೊಳಕ್ಕೆ ನನ್ನ ಮಗಳನ್ನ ತಳ್ಳಬೇಕನ್ನೋದು ಇದು ಯಾವ ನ್ಯಾಯ? ನೀಲಕಂಠಯ್ಯ, ನ್ಯಾಯ ನನಗಾಗಲಿ ನನ್ನ ಮಗನಿಗಾಗಲಿ ಈ ಗ್ರಾಮದ ಯಾರಿಗೇ ಆಗಿರಲಿ ಎಲ್ರಿಗೂ ಒಂದೇ. ಈ ಸ್ಥಾನದಲ್ಲಿ ಬಂಧ ಅನುಬಂಧಕ್ಕೆ ಅವಕಾಶನೇ ಇಲ್ಲ. ಈ ತಪ್ಪಿಗೆ ವಿಶ್ವಂಗೆ ಗ್ರಾಮದಿಂದ 1 ತಿಂಗಳ ಕಾಲ ಬಹಿಷ್ಕಾರದ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀನಿ. ಶುಭವಾರ್ತೆನ ಪವಿತ್ರವಾದ ಶಬ್ದ ನನ್ನ ಜೀವಮಾನದಲ್ಲೇ ನನ್ನ ಕಿವಿ ಬಿದ್ದಿರಲಿಲ್ಲ. ಇವತ್ತು ಅದು ಕೇಳಿ ಏಕದಂ ಎದೆ ಹಿಡ್ಕೊಂಡ್ಬಿಡ್ತು. ಹೇಯ್, ಇಂತ ಶಾಕಿಂಗ್ ನ್ಯೂಸ್ನೆಲ್ಲ ನಮ್ಮ ಅಪ್ಪನ ಹತ್ರ ಯಾಕೋ ಹೇಳ್ತೀರಾ? ಏನಾದ್ರೂ ಬೊಗಳೋದಿದ್ರೆ ನನ್ನ ಹತ್ರ ಬೊಗಳಿ. ಈ ಪೇಪರ್ ನೋಡಿ, ಇದ್ರ ಮೇಲೆ ಕಣ್ಣಾರಿಸಿ. ಅದೃಷ್ಟ ಲಕ್ಷ್ಮಿ ನಿಮ್ ಮನೆ ವಸೂಲ್ ಮೆಟ್ಕೊಂಡು ಒಳಗ್ ಬರ್ತಿದ್ದಾಳೆ. ಏನ್ಲ ಲಾಟ್ರಿ ಗೇಟ್ರಿ ಹೊಡೆದೈತೆ ಅಲ್ಲ? ಲಾಟ್ರಿ ಅಲ್ಲ, ಅದಕ್ಕಿಂತ ದೊಡ್ಡ ಬಂಪರ್. ವಿಶ್ವ ಆಶ್ರಯ ಬಡವರ ಭಾಗ್ಯ ಎಂಬ ಯೋಜನೆಗಾಗಿ ಸರ್ಕಾರ ಪ್ರತಿ ತಾಲೂಕಿಗೆ 2.2 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ತಾಲೂಕಿಗೆ 2.2 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರೆ ನನಗೂ ನಿನಗೂ ಬಂದ ಭಾಗ್ಯ ಏನ್ಲ? ಜಾರಿಗೆ ತಂದ್ರೆ ನಷ್ಟವಾಗಿರೋ ನಿಮ್ ಖಜಾನೆ ಕಷ್ಟವಿಲ್ಲದೆ ದಷ್ಟ ಪುಷ್ಟವಾಗಿ ತುಂಬುತ್ತೆ. ಅದನ್ನ ಜಾರಿಗೆ ತರೋದು ಸರ್ಕಾರ ಕಂಡ ಬೇಕುಪ, ನಾನಲ್ಲ. ಇವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಸರ್ಕಾರ ಮಂಜೂರು ಮಾಡಿರೋ 2 ಕೋಟಿ ರೂಪಾಯಿ ನಮ್ ತಾಲೂಕಿಗೆ ಬರೋಕ್ ಮುಂಚೆ ಆ ಧರ್ಮಯ್ಯನ್ನ ಧರ್ಮಪೀಠದಿಂದ ಕೆಳಗಿಳಿಸಿ ನೀವ್ ಅದ್ರ ಮೇಲೆ ಕೂತ್ರೆ ಆ 2 ಕೋಟಿ ರೂಪಾಯಿಯೂ ನನಗೆ ಸಿಗ್ತದೆ. ಆದ್ರೆ ವಂಶ ಪಾರಂಪರ್ಯವಾಗಿ ಬಂದಿರೋ ಆ ಪೀಠಾಧಿಕಾರನ ನಾನು ಅದೆಂಗ್ ಲಾಸ್ಟ್ ಬೇಗ ಇಳಿಸಕಾಯ್ತದೆ? ಅದಕ್ಕೂ ಒಂದು ಉಪಾಯ ಇದೆ. ಊರ್ ಬಹಿಷ್ಕಾರ ಹಾಕಿರೋ ಅವನ ಮಗನ್ನೇ ನಾವ್ ಅಸ್ತ್ರವಾಗಿ ಉಪಯೋಗಿಸ್ಕೋಬೇಕು. ಮತ್ತ ಬರೋ ಈ ಔಷಧಿನ ಈ ಬಾಳೆಹಣ್ಣಿಗೆ ಇಂಜೆಕ್ಟ್ ಮಾಡ್ತಿದ್ದೀನಿ.
ಇದನ್ ಯಾರೇ ತಿಂದ್ರು 24 ಗಂಟೆ ಮತ್ತಿನಿಂದ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾರೆ. ಅಪ್ಪ, ಈ ಬಾಳೆಹಣ್ಣನ್ನ ನೀಲ್ಕಂಠನ್ ಕೈನಲ್ಲಿ ಆ ವಿಶ್ವನ ಕೊಟ್ಟು ಕಳಿಸಿ. ಶಬಾಸ್ ನನ್ನ ಮಗನೇ, ಮನೆ ಹಾಳು ಮಾಡಿದ್ರಳೆ ನಿಮ್ಮಪ್ಪನ್ನೇ ಮೀರಿಸ್ಬಿಟ್ಟಲ್ಲೋ. ಎಷ್ಟೇ ಆಗ್ಲಿ, ನಾನ್ ನಿಮ್ಮ ಮಗ ಅಲ್ವೇ, ಎಲ್ಲ ನಿಮ್ಮ ಆಶೀರ್ವಾದ. ತಂದೆ ಮಕ್ಕಳನ್ನ ದೂರ ಮಾಡಿದ ಪಾಪಿ ನಾನು, ನಿಮ್ಮಿಬ್ರು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ ಚಾಂಡಾಲ ನಾನು. ದಯಮಾಡಿ ನನ್ನ ಅಪರಾಧ ಮನ್ನಿಸ್ಬಿಡಪ್ಪ. ಹೀಗೆಲ್ಲ ಹೇಳ್ಬೇಡಿ, ಏನೋ ಕೆಟ್ಟ ಕೆಳಗೆ ನಡೆದು ಹೋಯ್ತು. ಈ ತಿಂಗಳು ಕಳೀತಿದ್ದ ಹಾಗೆ ನನ್ನ ಮಗಳನ್ನ ನಾನು ನೆನಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀವು ಇಷ್ಟು ಹೇಳಿದ್ರಲ್ಲ, ನನಗದೇ ಸಾಕು. ಒಂದು ತಿಂಗಳನ್ನ ಒಂದು ನಿಮಿಷದಾಗ ಕಳೆದು ಬಿಡ್ತೀನಿ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಬೆಟ್ಟದ ಮಹೇಶ್ವರನಿಗೆ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ತಗೋಪ್ಪ ಪ್ರಸಾದನ. ನಾನು ಇನ್ನು ಬರ್ತೀನಿ. ಒಳ್ಳೇದು. ಅಯ್ಯೋ ಪಾಪಿ, ನಿನ್ನ ಆಸೆ ತೀರಿಸ್ಕೊಳ್ಳೋದಕ್ಕೋಸ್ಕರ ನನಗೆ ದೊಬ್ಬಳೆ ಮಗಳನ್ನ ಬಲಿ ತಗೊಂಡಲ್ಲೋ ಚಾಂಡಾಲ. ನಾನೇನು ಮಾಡಿಲ್ಲ ಅಪ್ಪಾಜಿ. ನಿನ್ನ ಮನೆ ನಿರ್ವಂಶವಾಗಿ ಹೋಗ ಅಮ್ಮ. ಮೀನಾ, ಪೊಲೀಸ್ದವ್ರು ಬಂದು ಪಂಚನಾಮೆ ಮಾಡಾಗಂಟ ಶವನ ಮುಟ್ಬಾರ್ದು ಕಣಪ್ಪ. ಈ ಗ್ರಾಮಕ್ಕೆ ಪೊಲೀಸ್ನವರ ಪ್ರವೇಶವಿಲ್ಲ. ಅದು ಏನಿದ್ರು ಧರ್ಮಪೀಠದಲ್ಲಿ ತೀರ್ಮಾನ ಆಗ್ಬೇಕು. ಮುಷ್ಟಾಯ ಬಾಯ್ನ. ಧರ್ಮಪೀಠ ಅಂತೆ ಧರ್ಮಪೀಠ, ಪವಿತ್ರವಾದ ಧರ್ಮಪೀಠದ ಮೇಲೆ ಕೂತ್ಕೊಂಡು ಹೇಳೋ ನ್ಯಾಯ ಧರ್ಮದ ಅರ್ಹತೆಯನ್ನ ನೀನಿವತ್ತನ್ನ ಕಳ್ಕೊಂಡ್ಬಿಟ್ಟಿದೀಯ. ನೋಡಿದ್ಯಲ್ಲ ನಿನ್ನ ಮಗ ಮಾಡಿರೋ ಕರ್ಮ ಕಾಂಡನ, ಇದಕ್ಕಿಂತ ಇನ್ನೇನೇಬೇಕು ದ್ರೋಹ? ಪೊಲೀಸ್ನವ್ರು ಹೇಳಿ ಕಳಿಸಿದಿರಿ ಬರ್ತಾರೆ. ಇನ್ಮೇಲೆ ನಿನ್ನ ಮಾತಿನ ಬಗ್ಗೆ, ನಿನ್ನ ಧರ್ಮ ನ್ಯಾಯ ನೀತಿ ಬಗ್ಗೆ ನನಗಾಗ್ಲಿ ಊರ್ ಜನರಿಗಾಗ್ಲಿ ನಂಬಿಕೆ ಹೊಂಟೋಯ್ತು. ಏನ್ರಾಯೋ ಅಪ್ಪಾಜಿ,
ನನ್ ಮಾತು ನಂಬಿ ಅಪ್ಪಾಜಿ, ನಾನೇನು ತಪ್ಪು ಮಾಡ ಅಪ್ಪಾಜಿ. ತಪ್ಪು ಒಪ್ಪುಗಳನ್ನ ವಿಮರ್ಶೆ ಮಾಡುವ ಅರ್ಹತೆ ನಾ ಕಳ್ಕೊಂಡ್ಬಿಟ್ಟೆಪ್ಪ ಅಪ್ಪಾಜಿ. ಓ ಇನ್ಸ್ಪೆಕ್ಟರ್ ಸಾಹೇಬ್ರು ಬನ್ನಿ ಸ್ವಾಮಿ. ಬೇಗ ಕರ್ಕೊಂಡೋಗಿ ಸ್ವಾಮಿ, ಇಲ್ಲೇ ಇದ್ರೆ ಇನ್ನು ಏನೇನ್ ಮಾಡ್ಬಿಡ್ತಾನೆ ಏನು. ಊರ್ನವ್ರು ಹೇಳೋ ಮಾತೆಲ್ಲ ನಂಬೇಡಿ, ಎಲುಬಿಲ್ಲದ ನಾಲ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಕೋತಾರೆ. ಅಂತ ಹೀನವಾದ ಕೆಲಸ ಮಾಡುವಂತ ಮಗನಿಗೆ ನಾನ್ ಜನ್ಮ ಕೊಟ್ಟಿಲ್ಲ ರೀ. ನಿಮ್ ಹಾಗೆ ಸತ್ಯ ಧರ್ಮ ನ್ಯಾಯದಿಂದ ನಡೆಯುವಂತ ಮಗನ್ನೇ ನಾನ್ ಹೆತ್ತಿದ್ದೀನಿ. ನನ್ ಮಾತು ನಂಬಿ ಅಂದ್ರೆ ನಿಮಗೆ ಕೆಟ್ಟ ಹೆಸರು ತರುವಂತ ಕೆಲಸ ನನ್ ಮಗ ಮಾಡಿಲ್ಲ ರೀ, ಮಾಡೋದು ಇಲ್ಲ ರೀ. ಶಾರದಾ, ನಾರಾಯಣ್ ಶಾಸ್ತ್ರಿಗಳಿಗೆ ದರ್ಬೆ ತಗೊಂಬರೋದಕ್ಕೆ ಹೇಳು. ಇವತ್ತು ಇವತ್ತು ನನ್ನ ಹಿರಿ ಮಗನ ಶ್ರಾದ್ದ ಅಂತ. ನೀ ಹೋಗ್ ಮಲ್ಕೋಮ, ನಾ ಕಾಲ್ ಹೋಗ್ತೀನಿ. ಪರವಾಗಿಲ್ಲ ಬಿಡಪ್ಪ, ಇರ್ಲಿ ಹೋಗ್ಮ. ನೀನಿನ್ನು ಮಲ್ಕೊಳ್ಳಿಲ್ವಪ್ಪ. ನೀವು ಮಲ್ಕೊಳ್ಳಿ ಅಪ್ಪಾಜಿ, ಮಲ್ಕೋ ಹೋಗು. ಪರವಾಗಿಲ್ಲ ಅಪ್ಪಾಜಿ, ನೀವು ಮಲ್ಕೊಳ್ಳಿ. ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಿರಪರಾಧಿ, ಕಾನೂನು ಕೊಡೋ ಶಿಕ್ಷೆ ಅನುಭವಿಸೋದಕ್ಕಿಂತ ನಾನಾಗಿ ನಾನೇ ಸತ್ತಿದ್ದೀನಿ. ನೀವು ನಂಬಿದರೆ ನನ್ನ ಆತ್ಮಕ್ಕೆ ಶಾಂತಿ. Oh, my God.
ವಿಶ್ವ, ಎಷ್ಟೋ ಆಸೆಯಿಂದ ಸಂಭ್ರಮದಿಂದ ನಿನಗೆ ಮದುವೆ ಮಾಡಿ ಸಂತೋಷವಾಗಿ ನಿನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ಬೇಕು ಅಂತಿದ್ದೀನಿ. ಇವತ್ತು ಮಣ್ಣು ಹಾಕೋ ಸ್ಥಿತಿ ಬಂತಲ್ಲೋ. ಹೆತ್ತು ಹೊತ್ತು ಸಾಕಿ ಸಲಹಿದ ಮಗನ ಕೈಯಿಂದಲೇ ಸಂಸ್ಕಾರ ಮಾಡಿಸ್ಕೋಬೇಕಂತಿದ್ದ ನಾವೇ ಇವತ್ತು ನಿನಗೆ ಸಂಸ್ಕಾರ ಮಾಡ್ಬೇಕಾಗ ಬಂತಲ್ಲೋ ವಿಶ್ವ. ಸಂತೋಷವಾಯ್ತ? ಇಷ್ಟು ವರ್ಷಗಳಿಂದ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಹೋರಾಡಿದ ನನಗೆ ನೀನು ಕೊಟ್ಟ ವರ ಅಧರ್ಮದ ಸಂಕಟ, ಪುತ್ರ ಶೋಕದ ಜ್ವಾಲೆ, ನಿನ್ನ ಕಣ್ಣೆದುರಿಗೆ ಇಷ್ಟೊಂದು ಅನ್ಯಾಯ ಅಧರ್ಮ ರಕ್ತಪಾತ ನಡೀತಾ ಇದ್ರು ಅದನ್ನ ಮೂಕಳಾಗಿ ನೋಡ್ತಾ ಕೂತಿರೋ ನಿನಗೆ ನಿನಗೆ ನೇತಕ್ಕೆ ಪೂಜೆ? ಈ ಧರ್ಮ ಪೀಠಕ್ಕೆ ಗೌರವ? ಧರ್ಮಾಧಿಕಾರಿಯ ಪಟ್ಟ ಇನ್ನೇಕೆ? ಇಲ್ಲ ಇಲ್ಲ ಇಲ್ಲ, ಈ ಅಧರ್ಮ ಅನ್ಯಾಯಗಳನ್ನ ನನ್ನ ಪುತ್ರ ಶೋಕದ ಜ್ವಾಲೆಯಲ್ಲಿ ಸುಟ್ಟು ಬೂದಿ ಮಾಡ್ತೀನಿ. ಮೂಕರಾಗಿ ನೋಡ್ತಾ ಕೂತಿರು. ಪತಿಯೊಂದಿಗೆ ಧರ್ಮ ಪತ್ನಿಯ ಸಹಗಮನ ದೇವರು ಒಳ್ಳೆಯದು ಮಾಡಲಿ ನಮಗೆ. ಈ ಊರಿನ ದೊಡ್ಡ ಮನುಷ್ಯರು ಧರ್ಮಯ್ಯನವರು ಅಂತ ಒಬ್ರು ಪುಣ್ಯಾತ್ಮರಿದ್ರು, ಅವ್ರೀಗ ಸತ್ತು ಸ್ವರ್ಗ ಸೇರಿದ್ದಾರೆ. ಅವ್ರ ಒಂದ್ ಟೇಪ್ ಕತ್ರ ಸಾಕಾಯ್ತದ? ಈಗ ಸದ್ಯಕ್ಕೆ ಈ ಊರಿಗೆ ಇವರೇ ದೊಡ್ಡ ಮನುಷ್ಯರು, ನಮ್ಮಪ್ಪ ವೀರಭದ್ರಯ್ಯನವ್ರಿಗೆ. ವೀರಭದ್ರಯ್ಯನವ್ರಿಗೆ ಅರ್ಥವಾಯ್ತು ಅರ್ಥವಾಯ್ತು. ಈ ದೇಶದಲ್ಲಿ ಯಾರಿಗ ಜೈ ಅಂತಾರೋ ಅವರೇ ದೊಡ್ಡ ಮನುಷ್ಯರು ಅಂತ ನನಗೂ ಚೆನ್ನಾಗಿ ಗೊತ್ತು ಅಲ್ವಾ. ಸ್ವಾಮಿ ವೀರಭದ್ರಯ್ಯನವರೇ, ತಮ್ಮ ಅಮೃತ ಹಸ್ತದಿಂದ ಈ ಸ್ಟೇಷನ್ ಶುಭಾರಂಭ ಮಾಡಿ, ಬನ್ನಿ ಟೇಪ್ ಕತ್ತರಿಸಿ. ಅದಕ್ಕಿಂತ ಒಳ್ಳೆ ಕೆಲಸ ಇನ್ ಯಾವ್ದಿದೆ ಸ್ವಾಮಿ? ನಡೀರಿ. ದಯಮಾಡಿಸಿ. ಎಲ್ರಿಗೂ ಸಿಹಿ ಹಂಚ್ಬಿಡು. ಸರಿ ಸರ್. ನೀ ಒಳಗೆ ಹೋಗಿ, ತಾವು ದಯಮಾಡಿ. ಥ್ಯಾಂಕ್ ಯು. ಬನ್ನಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾಂ ಸ್ವಾಮಿ ವೀರಭದ್ರಯ್ಯನವರೇ, ನಾನು ತುಂಬ ಸ್ಟ್ರಿಕ್ಟ್. ಬೇಕು, ನಿಮ್ಮಂಥವ್ರು ಅಗತ್ಯವಾಗಿ ನಮ್ಮೂರಿಗೆ ಬೇಕೇ ಬೇಕು. ವೆರಿ ಸಿನ್ಸಿಯರ್. ನ್ಯಾಯ ತಾನೆ? ನಾನು ಊರಲ್ಲಿರೋವರೆಗೂ ಯಾವ ನನ್ನ ಮಗನು ನಿಮ್ಮ ತಂಟೆಗೆ ಬರಬಾರ್ದು, ಹಾಗೆ ನೋಡ್ಕೋತೀನಿ. ಬಹಳ ಸಂತೋಷ ಆಗೋಯ್ತು. ಅಂದ್ಹಾಗೆ ವೀರಭದ್ರಯ್ಯನವರೇ, ಈ ಊರಿನಲ್ಲಿ ಒಂದು ಹುಡುಗಿ ಕೊಲೆ ಆಯ್ತಂತಲ್ಲ, ಅದರಲ್ಲಿ ನಿಮ್ಮ ಕೈವಾಡನೂ ಇದೆಯಂತೆ. ಗಾಬರಿ ಆಗಬೇಡಿ, ನಿಮ್ಮ ಬೆನ್ನೆಲುಬಾಗಿ ನಾನು ಇರ್ತೀನಿ ಅಂತ ಆಗ್ಲೇ ಹೇಳಿದ್ನಲ್ಲ. ಆ ಫೈಲ್ನ ಕ್ಲೋಸ್ ಮಾಡೋದಕ್ಕೆ
ನೀವು ನನ್ನ ಲೈಫನ್ನು ನೋಡಿಕೊಂಡ್ರೆ ಸಾಕು. ತಮ್ಮ ಅಮೃತಹಸ್ತದಿಂದ ಈ ಸ್ಟೇಷನ ಉದ್ಘಾಟನೆ ಮಾಡಿದ ಹಾಗೆ ನನ್ನ ಜೋಬನ್ನು ಉದ್ಘಾಟನೆ ಮಾಡಿಬಿಟ್ರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನೇ ತಮ್ಮ ಬಾಯಿನಲ್ಲಿ ನುಡಿತಾ ಇದ್ದೀರಿ. ನಮ್ಮ ಲೆವೆಲ್ಗೆ ಸರಿಯಾದ ಸಾಹೇಬರು ಸಿಕ್ಕಿದ್ದಾರೆ. ನಾನಿನ್ನು ಆನಂದವಾಗಿ ನಿದ್ದೆ ಮಾಡಬಹುದು. ಆಕೇಶ್ಗಳೇ ಶಿವ. ಮಿಸ್ಟರ್ ವಿಜಯ್, ಒಂದು ಸ್ಯಾಡ್ ನ್ಯೂಸ್. ನಿಮ್ಮ ತಂದೆ ತಾಯಿಯನ್ನ ತೀರ್ಕೊಂಡ್ರಂತೆ. ನಿಮಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೀನಿ, ಊರಿಗೆ ಹೋಗಿ ಬನ್ನಿ. ದೇವರು ನಿಮಗೆ ಈ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಕ್ಯಾರಿಯಾನ್. ಹರುಷದ ಹೂಬನ ಕನ್ನಡ ತಾಯಿಯ ಆಲಯವು ಹರಿದಿದೆ ಈ ದಿನ ತಾಯಿಯ ಕಣ್ಣಲಿ ಕಂಬನಿಯು ಪ್ರೇಮವೆಂಬ ಕಾರಂಜಿ ಪತ್ತಿ ಹೋಯ್ತೆ ಹಿಂದೆಲ್ಲ ಮಮತೆ ತೋರೋ ಹಿರಿಜೀವ ಇಲ್ಲಿ ಯಾರೂ ಉಳಿದಿಲ್ಲ ಎಲ್ಲೂ ಕನ್ನಡ ಮಾತೆಯ ನೆತ್ತರಿವು ಹರುಷದ ಹೂಬನ ಕನ್ನಡ ತಾಯಿಯ ಆಲಯವು ಮೈದಿದೆ ಅಧರ್ಮ ಆಡಿದೆ ಎಂದು ಧರ್ಮಪೀಠವು ನ್ಯಾಯ ನೀತಿಯ ತೀರ್ಪನ್ನು ನೀಡಿತು ಅಂದು ಕಾವ ಬೇಲಿಯೇ ಹೊಲವ ಮೈದಿದೆ ಅಧರ್ಮ ಆಡಿದೆ ಎಂದು ಇದೆ ಜೀವನವು ತಂದ ಕಹಿ ಸತ್ಯ ಮುಂದೆಲ್ಲ ಕತ್ತಲಾಗಿದೆ ಬೆಳಕೆಲ್ಲೂ ಮಾಯವಾಗಿದೆ ಮನಸಾಕ್ಷಿ ಸತ್ತು ಹೋಗಿದೆ ಸಂತೋಷ ಶೂನ್ಯವಾಗಿದೆ ಮುಗಿಯದೆ ಎಂದಿಗೂ ಮೋಸದ ದ್ರೋಹದ ಈ ಕಥೆಯು ಹರುಷದ ಹೂಬನ ಕನ್ನಡ ತಾಯಿಯ ಆಲಯವು ಹರಿದಿದೆ ಈ ದಿನ ತಾಯಿಯ ಕಣ್ಣಲ್ಲಿ ಕಂಬನಿಯು ಅಮ್ಮ 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 ವಿಜಯ ಇಲ್ಕಂಡಯ್ಯ ವಿಜಯ ನಾನು ಕ್ಷಮಿಸ್ಬಿಡಪ್ಪ ನಿಮ್ಮ ಇಡೀ ಕುಟುಂಬಕ್ಕೆ ದ್ರೋಹ ಮಾಡಿದ ಪಾಪಿ ನಾನು ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಆ ಪಾಪಿಗಳು ನನ್ನ ಮಗಳನ್ನ ಹಾಳು ಮಾಡಿ ಸಾಯಿಸ್ಬಿಟ್ರಪ್ಪ ಸಾಯಿಸ್ಬಿಟ್ರು ಆ ದೇವರು ಇನ್ನೂ ಯಾಕೆ ಉಳಿಸಿದಾನಂದ್ರೆ ನಿಜಾಂಶ ತಿಳಿಸೋದಕ್ಕೋಸ್ಕರ ನಿಮ್ಮ ತಂದೆನ ತಾಯಿನ ಅಣ್ಣನ್ನ ಸಾಯಿಸಿದವನು ವೀರಭದ್ರಯ್ಯ ನಿಲ್ಗಣ್ಣನವ್ರೆ ಅಮ್ಮ ಅಪ್ಪಾಜಿ
ದಯವಿಟ್ಟು ನನಗೆ ಕ್ಷಮಿಸಿ. ಮುಕ್ತಿ ಮೆಟ್ಲು ಹತ್ತೋದಕ್ಕೆ ನೀವು ಸ್ವಲ್ಪ ದಿನ ಕಾಯಲೇಬೇಕು. ಎಲ್ಲರೂ ತಂದೆ ತಾಯಿಗಳ ಆತ್ಮಶಾಂತಿಗೋಸ್ಕರ ಅವ್ರ ಅಸ್ಥಿನ ಕಾವೇರಿಯಲ್ಲಿ ವಿಸರ್ಜನೆ ಮಾಡ್ತಾರೆ, ಆದರೆ ಅದು ನನ್ನಿಂದ ಆಗ್ತಾ ಇಲ್ಲ. ನಮ್ಮ ಕುಟುಂಬನ ಸರ್ವನಾಶ ಮಾಡಿದ್ದ ಚಂಡಾಳರು ರುಂಡನ ಚಂಡಾಡವರೆಗೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಲ್ಲಿವರೆಗೂ ನೀವು ನನ್ನಲ್ಲೇ ಇರಬೇಕು. ನೋ, ಇಂಪಾಸಿಬಲ್. ನೀನು ಈ ರೀತಿ ನಿನಗೆ ಇಷ್ಟ ಬಂದಾಗ ಹೋಗೋಕ್ಕಾಗಲ್ಲ, ರಿಸೈನ್ ಮಾಡೋಕ್ಕೂ ಆಗಲ್ಲ. ಕೊನೆ ಪಕ್ಷ 12 ವರ್ಷವರೆಗೆ ಸೈನ್ದಲ್ಲಿರ್ತೀನಿ ಅಂತ ಅಗ್ರಿಮೆಂಟ್ ಮಾಡಿದ್ಯಾ. ಇದನ್ನು ಮೀರಿ ಗಡಿ ದಾಟಿ ಹೋದರೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ನೀವೇನೇ ಶಿಕ್ಷೆ ಕೊಟ್ಟರು ಸರಿ ಸರ್, ನಾನು ಮಾತ್ರ ಹೋಗಿ ಹೋಗ್ತೀನಿ, ಪ್ರತಿಕಾರ ತೀರಿಸ್ಕೊಂಡೇ ತೀರಿಸ್ಕೊತೀನಿ. ವಿಜಯ್, ಈ ಆವೇಶ ಆವೇಗ ಇರಬೇಕು ಯಾವಾಗ ನಮ್ಮ ದೇಶನ ಕಬಳಿಸೋಕೆ ಶತ್ರುಗಳು ನುಗ್ಗಿದಾಗ ಅಷ್ಟೇ ಹೊರತು ವೈಯಕ್ತಿಕವಾದ ದ್ವೇಷಾಸೂಯಿಗಳಿಗಲ್ಲ. ಗೋ ಅಂಡ್ ಅಟೆಂಡ್ ಯುವರ್ ಡ್ಯೂಟಿ. ನೋ ಸರ್, ಐ ಕಾಂಟ್ ಕಾನ್ಸಂಟ್ರೇಟ್ ಆನ್ ಮೈ ಡ್ಯೂಟಿ. ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನಗೆ ಕಳಿಸ್ಕೊಡಿ. ಆ ದ್ರೋಹಿಗಳು ರುಂಡನ ಚಂಡಾಡದ ಮೇಲೆ ನಾನು ಮತ್ತೆ ವಾಪಸ್ ಬರ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಸೈನ್ಯದಲ್ಲಿ ಸೇವೆ ಮಾಡಿಕೊಂಡಿರ್ತೀನಿ. ಸರ್, ದಯವಿಟ್ಟು ನನಗೆ ಕಳಿಸ್ಕೊಡಿ, ಪ್ಲೀಸ್ ಸರ್. ವಿಜಯ್, ಮನುಷ್ಯ ಮಮತೆ ಅನುರಾಗಗಳ ಪ್ರತಿರೂಪ ನಿಜ, ಆದರೆ ಅದನ್ನೆಲ್ಲ ದೂರ ತಳ್ಳಿ ಗುಂಡಿಗೆನ ಪಿರಂಗೆ ಗುಂಡು ಮಾಡ್ಕೋಬೇಕಾದ್ದು ಪ್ರತಿಯೊಬ್ಬ ಸೈನಿಕನ ಕರ್ತವ್ಯ. ಪ್ರತೀಕಾರದ ಜ್ವಾಲೆಗೆ ಸಿಕ್ಕಿ ಹಿಂದಿರುಗಿ ಹೋಗ್ತೀನಿ ಅನ್ನೋದು ಹೇಡಿಗಳ ಲಕ್ಷಣ. ಸೈನಿಕ ಸಹೋದರನ ಹುರಿದುಂಬಿಸ್ತಾ ವಿಜಯ ಸಾಧಿಸೋದು ನಿನ್ನಂಥ ವೀರರ ಲಕ್ಷಣ. ಜೈ ಹಿಂದ್, ಒಂದೇ ಮಾತರಂ ಅನ್ನೋದು ನಿನ್ನ ಶ್ವಾಸ ನಿಶ್ವಾಸಗಳಿಂದ ಹೊರಗೆ ಬರಬೇಕು. ವಿಜಯ್, ಭಾರತ ಮಾತೆಯ ರಕ್ಷಣೆನೇ ನಿನ್ನ ಪ್ರಣವ ಮಂತ್ರವಾಗಿರಬೇಕು. ಚಂಚಲವಾದ ಮನಸ್ಸಿಗೆ ಕಠಿಣವಾದ ಕಡಿವಾಣ ಹಾಕಿ ವೀರ ಸೈನಿಕ ಅನಿಸ್ಕೋ. ಕಮಾನ್, ಚಿಯರ್ ಅಪ್. ಸುತ್ತಮುತ್ತ ಬಣ್ಣ ಚೆನ್ನಾಗಿ ಹಾಕವ್ರೆ ಕಣ್ಣ, ಹಾಳಾಗಿದ್ದು ಎಲ್ಲ ಮೊದಲಂಗೆ ಕಾಣ್ತಾ ಇತ್ತೆ ಕಣ್ಣ. ಅಪ್ಪಾಜಿ, ಇದು ಬೇರೆ. ಶಿವ ಶಿವ ವೀರಭದ್ರಯ್ಯನವ್ರಿಗೆ. ಏನಿಲ್ಲ, ಕಾಲ್ ಜಾರ್ದಂಗ ಆಯ್ತು. ಅತಿ ಪರವಾಗಿಲ್ಲ, ನಡೀರಿ. ಏನಾಗ್ತಿದೆ ನಮ್ಗೆ? ನೀವ್ ಈ ರೀತಿ ಆಡ್ತಿರೋದು ನೋಡಿದ್ರೆ ನಮ್ ಗುಟ್ಟೆಲ್ಲ ರಟ್ಟಾಗೋ ತರ ಕಾಣಿಸುತ್ತೆ ನೋಡಿ. ಧೈರ್ಯವಾಗಿ ಮೇಲತ್ತಿ. ಬೇಡ ಕಣ್ರಪ್ಪ, ನಾನಲ್ಲಿ ಹೋಗಕ್ಕಿಲ್ಲ, ನಾನಲ್ಲಿ ಕುಂತ್ಕೊಳ್ಳಕ್ಕಿಲ್ಲ. ಧರ್ಮ ಏನೇ ಎದುರು ಬಂದಂಗ ಆಗ್ತಾ ಐತಿ. ಇಲ್ಲೇ ಕೆಳಗಡೆ ಒಂದ್ ಕುರ್ಚಿ ಹಾಕ್ಬಿಡಿ, ಅಮ್ಮನ್ನೆಲ್ಲಾಗ ತಂಪಾಗಿ ಕೂತ್ಕೊಂಡು ನ್ಯಾಯ ಹೇಳ್ಬಿಡ್ತೀನಿ. ಯಾಕೆ ದಣಿಯವ್ರು ಧರ್ಮ ಪೀಠದ ಮೇಲೆ ಕೂತ್ಕೋತಾ ಇಲ್ಲ? ಅದು ಹಾಗೇನಿಲ್ಲ, ಧರ್ಮಯ್ಯನವರು ಆ ಪೀಠದ ಮೇಲೆ ಕುಂತ್ಕೊಂಡು ಎಷ್ಟೋ ಜನ ಅಮಾಯಕರಿಗೆ ಶಿಕ್ಷೆ ಕೊಟ್ಟಿದಾರಲ್ಲ, ಅವ್ರ ಶಾಪ ಎಲ್ಲ ಇವ್ರಿಗೆ ತಗಲಬಾರ್ದು ಅಂತ ಅವ್ರು ಕುಳಿತುಕೊಳ್ತಿಲ್ಲ ಅಷ್ಟೇ. ಪರವಾಗಿಲ್ಲ, ಅಲ್ಲಿ ಕುಂತ್ಕೊಂಡೇ ನ್ಯಾಯ ಕೊಡ್ತಾರೆ. ವೀರಭದ್ರಯ್ಯನವರೇ, ನಿಮ್ಮ ನೀತಿ ನಿಯತ್ತಿನ ಮುಂದೆ ಆ ನ್ಯಾಯದೇವತೆ ಕೂಡ ತಲೆ ತಗ್ಗಿಸ್ಬೇಕು. ಇನ್ನು ಮುಂದೆ ಈ ಗ್ರಾಮ ಪಂಚಾಯಿತಿಯ ಚೇರ್ಮನ್ಗಿರಿ ಜವಾಬ್ದಾರಿಯನ್ನು ನೀವೇ ವಹಿಸ್ಕೋಬೇಕು ಅಂತ ಧರ್ಮಪುರದ ಮಹಾಜನತೆ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದಾನ ಚೇರ್ಮನ್ ವೀರಭದ್ರಯ್ಯನವ್ರಿಗೆ, ಚೇರ್ಮನ್ ವೀರಭದ್ರಯ್ಯನವ್ರಿಗೆ, ಚೇರ್ಮನ್ ವೀರಭದ್ರಯ್ಯನವ್ರಿಗೆ, ವೀರಭದ್ರಯ್ಯನವರಿಗೆ, ವೀರಭದ್ರಯ್ಯನವರಿಗೆ, ವೀರಭದ್ರಯ್ಯನವರಿಗೆ. Thank you.
ಕೂತ್ರೆ ಹೇಗೆ? ಆಫೀಸರ್ ಏನಾದರೂ ನೋಡಿದರೆ ನಿನಗೆ ಶಿಕ್ಷೆ ಕೊಡ್ತಾರೆ. ದಯವಿಟ್ಟು ನಾನು ಮಾತಾಡು ಪ್ಲೀಸ್. ಎದ್ದೇಳು ವಿಜಯ್. ಇಲ್ಲ ಭಾಸ್ಕರ್, ನನಗೇನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಆದರೆ ನನ್ನ ತಂದೆ ತಾಯಿನ ಕೊಂದ ಚಂಡಾಳರನ್ನ ಸರ್ವನಾಶ ಮಾಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಭಾಸ್ಕರ್. ಅಲ್ಲಿವರೆಗೂ ನನಗೇನು ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ಅಂತೂ ನೀವೆಲ್ಲ ನನ್ನ ಮೇಲೆ ಬಹಳ ಅಭಿಮಾನ ಇಟ್ಟು ಊರಿಗೆ ಚೇರ್ಮನ್ ಆಗಿ ಆರಿಸ್ ತಂದಿದ್ದೀರಿ. ಅದಕ್ಕಾಗಿ ನಾನು ನಿಮ್ಗೆ ಏನಾದರೂ ಸೇವೆ ಮಾಡಲೇಬೇಕಲ್ಲ, ಮಾಡ್ತೀನಿ. ಸರ್ಕಾರದವರು ನಮ್ಮ ತಾಲೂಕಿಗೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳವ್ರೆ. ಅದರಲ್ಲಿ ನಾನು ಹೆಂಗಾನ ಕಷ್ಟಪಟ್ಟು ನಮ್ಮ ಒಬ್ಳಿಗೆ 50 ಲಕ್ಷ ರೂಪಾಯಿ ತರ್ತೀನಿ ಅಂತ ವಾಗ್ದಾನ ಮಾಡ್ತೀನಿ. ಆ ಹಣದಿಂದ ನಮ್ಮ ಹಳ್ಳಿ ರಸ್ತೆನ ಡಾಂಬರ್ ರಸ್ತೆ ಮಾಡಿಸ್ಬೋದು, ಇಸ್ಕೂಲ್ ಕಟ್ಟಿಸ್ಬೋದು, ಆಸ್ಪತ್ರೆ ಕಟ್ಟಿಸ್ಬೋದು, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು. ಆ ಧರ್ಮಯ್ಯ ಬದುಕಿದ್ದಾಗ ನಿಮ್ಗೆಲ್ಲ ಏನ್ರಪ್ಪ ಮಾಡ್ದ? ಏನು ಮಾಡ್ಲಿಲ್ಲ. ಒಂದ್ ದಿವಸನಾದ್ರೂ ನಿಮ್ಮ ಕಷ್ಟ ಸುಖದಲ್ಲಿ ಭಾಗ್ಯ ಆದ್ನ? ನಿಮ್ಗೆ ಏನಾಗೈತೆ ಅಂತ ಕೇಳಿದ್ನ? ಏನು ಕೇಳಲಿಲ್ಲ. ಧರ್ಮ ನ್ಯಾಯ ಸತ್ಯ ಅಂತ ಗಂಟೆ ಒಡಿಸ್ತಾನೇ ಸತ್ತೋಗ್ಬಿಟ್ಟ. ಒಂದೇ ಮಾತಿನ ಹೇಳಬೇಕು ಅಂದ್ರೆ ಧರ್ಮಯ್ಯ ಸತ್ ಮೇಲೆ ನಮ್ಮ ಹಳ್ಳಿಗೆ ಶುಕ್ರದೇಶೆ ಪ್ರಾರಂಭ ಆಗೈತೆ. ಏನಂತೀರಾ? ಅದಕ್ಕೆ ಇನ್ಮೇಲೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ನಿಮ್ಮ ಒಳ್ಳೇದಕ್ಕೆ ಕಣ್ರಪ್ಪ. ಸ್ವಲ್ಪ ದಿನ ಊರಿಗೆ ಕಳಿಸ್ಕೊಟ್ರೆ ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣ, ಅಲ್ಲಿನ ಜನಸಂಪರ್ಕದಿಂದ ಗುಣ ಆದರೂ ಆಗ್ಬೋದು. ಸರ್, ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ಅವನಿಗಿರೋದು ಒಬ್ಳೆ, ಅವ್ನ ನಂಬ್ಕೊಂಡು ಪ್ರೀತಿಸಿರೋ ಹುಡುಗಿ ಪೂಜಾ ಅಂತ ಸರ್. ಸರಿ, ಅವರಿಗೆ ಟೆಲಿಗ್ರಾಮ್ ಕೊಡಿ. ಓಕೆ ಸರ್. ವಿಜಯ್ ಅರೈವಿಂಗ್. ಆಕಾಶದಿಂದ
ಸೊಗಸು. ಉಕ್ಕಿ ಉಕ್ಕಿ ಬಂದಾಗ ವಯಸ್ಸು, ರೆಕ್ಕೆ ಬಿಕ್ಕಿ ಹಾರಾಡೆ ಮನಸ್ಸು, ಬಿಸಿಯು ಮೈಯಲ್ಲಿ ಬಯಲೇರೂರಲ್ಲಿ ಸುಖವು ತೋಳಲ್ಲಿದೆ. ಸರ್ಕಾರದವರು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡುವ ಟೇಮಿ ಸರಿಯಾಗಿ ಆ ಧರ್ಮಯ ಸತ್ತು ಆ ಧರ್ಮ ಪೀಠ ನನ್ನ ಕೈ ಸಿಕ್ಕೈತೆ. ನಮ್ಮಂತ ಭಾಗ್ಯಶಾಲಿಗಳೇ ಬೇರೆ ಯಾರು ಇಲ್ಲ ಕಣ್ಣ. ಲಾ ಅಂಡ್ ಆರ್ಡರ್ ಕಾಪಾಡೋ ಅಧಿಕಾರಿನೂ ನಮ್ಮ ಕೈಗೆ ಸಿಕ್ತ. ಇನ್ನ ಈ ಊರಿನಲ್ಲಿ ನಮ್ಮ ಎದುರಿಗೆ ನಿಂತು ಮಾತಾಡೋ ಗಂಡೇ ಇಲ್ಲ. ಅಪ್ಪ, ನಮಗ್ ವಿರೋಧಿ ಆಗಿದ್ದ ಆ ಧರ್ಮಯ್ಯನ ವಂಶ ನಿರ್ವಂಶವಾಗೋಯ್ತು. ನಿಮ್ಮ ವಂಶ ನಿರ್ವಂಶ ಮಾಡೋದಕ್ಕೆ ಧರ್ಮಯ್ಯನ ವಂಶದ ಇನ್ನೊಂದು ಕುಡಿ ಇನ್ನ ಬದುಕೇ ಇದೆ. Ah!
ಧರ್ಮಯ್ಯನ ವಂಶ ನನ್ನ ಕೈಯಿಂದಲೇ ನಿರ್ವಂಶ ಆಗಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಯಾವ ಫಲಾತನ ಮಗನ ಕೈಲೂ ಅದನ್ನು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಈ ನನ್ನ ಮಗನ ತಗೊಂಡ ಕಿರಾಯಿ ಬಿಸಾಕು. ಏನಾಯ್ತಪ್ಪ ಈ ಗಾಡಿಗೆ? ಓ ಮೈ ಗಾಡ್. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಹಳ ಬೇಗ ಗುಣ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಗುಡ್ ಲಕ್. ಪೂಜಾ, ಸಾಯ್ತಾ ಇದ್ದೀನಿ, ನನಗೆ ಜೀವದಾನ ಮಾಡಿ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ. ಈ ನಿನ್ನ ಋಣನ ಯಾವ ರೀತಿ ತೀರಿಸ್ಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಗುರಿ ಸಾಧನೆ ಮಾಡೋದಕ್ಕೆ. ನನ್ನ ದೇಹದಲ್ಲಿ, ಮನಸ್ಸಲ್ಲಿ, ರಕ್ತದ ಹನಿ ಹನಿಯಲ್ಲೂ ದ್ವೇಷದ ಜ್ವಾಲೆ ಒಂದೇ ಉರಿತಾ ಇರೋದು ಗೊತ್ತು ವಿಜಯ್. ಆದ್ರೆ ದ್ವೇಷ ಸಾಧನೆ ಮುಖ್ಯ ಗುರಿಯಾಗಿಟ್ಕೊಂಡು ಕಾನೂನ ಕೈಗೆ ತಗೊಳ್ಳೋದು ದೊಡ್ಡ ಅಪರಾಧ ಅಲ್ವಾ? ಗೊತ್ತು. ಒಬ್ಬ ಪೊಲೀಸ್ ಅಧಿಕಾರಿ ಮಗಳಾಗಿರೋ ನಿನ್ನ ಬಾಯಿನಲ್ಲಿ ಮಾತುಗಳು ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಜನ್ಮ ಕೊಟ್ಟ ತಂದೆ ತಾಯಿನ, ಒಡ ಹುಟ್ಟಿದ ಅಣ್ಣನ ಅಮಾನುಷವಾಗಿ ಕೊಂದು ಕೇಕೆ ಹಾಕೊಂಡು ನಗ್ತಾ ಇರೋ ಆ ಚಂಡಾಳರನ್ನ ನೋಡಿ ಸಂತೋಷ ಪಡುವಂತೀಯಾ? ನೋ, ಆ ಕಿರಾತಕರನ್ನ ಸರ್ವನಾಶ ಮಾಡದೆ ನನ್ನ ಗುರಿ. ಪ್ರಾಣಕ್ಕೆ ಪ್ರಾಣ ಸಮಾಧಾನ ಅಲ್ಲ. ಒಬ್ಬ ಕೊಲೆ ಮಾಡಿದ ಅಪರಾಧಿಗೆ ನೀನ್ ಹೇಳೋ ಕಾನೂನು ನೇಣು ಶಿಕ್ಷೆ ವಿಧಿಸುತ್ತಲ್ಲ, ಅದು ಮಾತ್ರ ಪ್ರಾಣಕ್ಕೆ ಪ್ರಾಣ ಸಮಾಧಾನ ಅಲ್ವಾ? ಇರಬಹುದು. ಅಪರಾಧಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ರೆ ಕಾನೂನು ಕಣ್ಮುಚ್ಕೊಂಡು ಕೂತಿರಲ್ಲ ವಿಜಯ್. ಅನ್ಯಾಯಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಅದು ಅಲ್ಲದೆ ಕಾನೂನ ಉಲ್ಲಂಘನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಿನಗೂ ಶಿಕ್ಷೆ ತಪ್ಪುತ್ತೆ. ನನ್ನ ಮಾತು ಕೇಳು ವಿಜಯ್, ಪ್ಲೀಸ್. ಹಲೋ, ನಾನು ಪೂಜಾ ಮಾತಾಡ್ತಿದ್ದೀನಿ. ಏನಮ್ಮ ವಿಷಯ? ಡ್ಯಾಡಿ, ವಿಜಯ್ ಮಾತು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವು ಬಂದು ಹೇಗಾದ್ರೂ ಕನ್ವಿನ್ಸ್ ಮಾಡಿ. ಸರಿ, ನಾನು ಬರ್ತೀನಮ್ಮ. ಓಕೆ ಡ್ಯಾಡಿ. ವಿಜಯ್, ವಿಶ್ವ ಆಶ್ರಯ ಯೋಜನೆಯಿಂದ ನಮ್ಮ ಹೋಬಳಿಗೆ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಹಗಲು ರಾತ್ರಿ ನಿದ್ದೆ ಊಟ ಬಿಟ್ಟು ಇದಕ್ಕೆಲ್ಲ ದುಡ್ದವ್ರು ಯಾರು ಗೊತ್ತಾ? ನಮ್ಮಪ್ಪಾಜಿ. ನೀವೆಲ್ಲ ಪ್ರೀತಿಯಿಂದ ಅಯ್ಯ ಅಂತ ಕರಿತಿರಲ್ಲ, ಆ ಚೇರ್ಮನ್ ವೀರಭದ್ರಯ್ಯನವರು.
ಈಗ ನೀವೆಲ್ಲ ಸಾಲಾಗಿ ನಿಂತು ಒಬ್ಬೊಬ್ಬರ ಮುಂದೆ ಬಂದು ನಿಮ್ಮ ಎಡಗೈನ ಮೇಲಕ್ಕೆತ್ತಿ ಪೇಪರ್ ಮೇಲೆ ಹೆಬ್ಬೆಟ್ಟೊತ್ತೋದೇ ನಿಮ್ಮ ಕೆಲಸ. ಆಮೇಲೆ ನಿಮ್ಗೇನು ಮಾಡಬೇಕು ಅದನ್ನ ಅಪ್ಪಾಜಿ ಮಾಡ್ತಾರೆ. ಮಹಾಜನಗಳೇ, ಬಹಳ ದಿವಸದಿಂದ ನಿಮ್ಗೊಂದು ವಿಷಯ ತಿಳಿಸ್ಬೇಕು ಅಂತಿದ್ದೆ, ಟೈಮ್ ಸಿಕ್ಕಿರಲಿಲ್ಲ, ಈಗ ಸಿಕ್ಕೈತೆ, ತಿಳಿಸ್ಬಿಡ್ತೀನಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಭಗವಂತ ನನ್ನನ್ನು ಹಳ್ಳಿಲಿ ಹುಟ್ಟಿಸಿರೋದೆ ನಿಮ್ಮ ಸೇವೆ ಮಾಡಕ್ಕೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಮನಸ ಹೋಗವಾಗ ಏನ್ ತಗೊಂಡೋಯ್ತಾನ್ರಪ್ಪ ನೀವೇ ಹೇಳಿ. ನೀವೇ ನೋಡಿದಿರಲ್ಲ ಭಕ್ತ ಕುಂಬಾರ ಸಿನಿಮಾನ, ಅದರಲ್ಲಿ ರಾಜ್ಕುಮಾರ್ ಅಣ್ಣವರು ಕುಂಬಾರನ ಪಾರ್ಟ್ ಮಾಡುವಾಗ ಏನ್ ಹೇಳವ್ರೆ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ ಹೇಳವ್ರೆ. ಇಷ್ಟು ದಿವಸ ಗಂಟ ನೀವೆಲ್ಲ ಕತ್ತಲೆ ಇದ್ರಿ, ನಾನು ಹಣ ತಂದ್ಬಿಟ್ಟು ನಿಮ್ಗೆಲ್ಲ ಬೆಳಕು ತೋರಿಸಿದೀನಿ. ಮಹಾಜನಗಳೇ, ನೀವಿನ್ಮೇಲೆ ಚಿಂತೆ ಮಾಡಬೇಡಿ, ಮನಸ್ಸಾದ್ಮೇಲೆ ವಸಿ ಚಿಂತೆ ಇದ್ದೇ ಇರ್ತದೆ. ಆ ನಿಮ್ಮ ಚಿಂತೆ ನೀವು ಮಾಡ್ಕೊಳ್ಳಿ, ಬೇಡ ಅನ್ನಕ್ಕಿಲ್ಲ, ನನ್ನ ಚಿಂತೆ ಮಾತ್ರ ಮಾಡಕ್ ಹೋಗ್ಬೇಡಿ, ಆದ್ರೆ ನಿಮ್ಮ ಚಿಂತೆ ಮಾತ್ರ ನಾನು ಮಾಡ್ತೀನಿ. ಈ ಪುಣ್ಯದ ಕಾರ್ಯ ನನ್ನಿಂದಲೇ ಬೋಣೆ ಆಗ್ಲಾದಣಿ. ಏನೈನೋರೆ, ಪೇಪರ್ ಖಾಲಿ ಬಿದ್ದೈತೆ, ಏನು ಬರ್ದೇ ಇಲ್ಲ. ವಿದ್ಯಾಬುದ್ಧಿ ಇಲ್ಲದ ಮನುಷ್ಯ ನೀನು, ಒಂದ್ ವೇಳೆ ಅದ್ರ ಮೇಲೆ ಬರ್ದಿದ್ರು ನೀನ್ ಏನು ಅರ್ಥ ಆಗಾಕಿಲ್ಲ ಅಂತ ನಾವೇನು ಬರ್ದೇ ಇಲ್ಲ. ಸುಮ್ನೆ ಹೆಬ್ಬೆಟ್ಟು ಓದ್ಬಿಡು, ಆಮೇಲೆ ನಾವು ಬರ್ಕಂತೀವಿ. ಇಲ್ಲ ಬುದ್ಧಿ, ಖಾಲಿ ಖಾಲಿ ಪೇಪರ್ ಮೇಲೆ ನಾವು ಓದ್ತಲ್ಲ. ಡೈ, ಎಲ್ರು ಸುಮ್ನೆ ಓದ್ತಿರುವಾಗ ನಿಂದೇನೋ ಸ್ಪೆಷಲ್ಲು, ಮುಚ್ಕೊಂಡು ಓದ್ತಾಲೆ. ಓದ್ತಲ್ಲ, ನೀವ್ ಈ ತರ ಎದುರಿಸ್ತರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಇಂತ ಸಣ್ಣ ವಿಷಯಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಗಂಟ ಯಾಕಯ್ಯ ಹೋಯ್ತೀಯ? ನಾನು ಶ್ರಮ ಪಡ್ತಿರೋದು ನಿನಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ತಾನೇ. ಹಿಂಗ್ ಆಟ ಮಾಡಿದ್ರೆ ನಿನಗೂ ಒಳ್ಳೇದಾಗಕ್ಕಿಲ್ಲ, ನನಗೂ ಒಳ್ಳೇದಾಗಕ್ಕಿಲ್ಲ, ಜನರಿಗಂತೂ ದೇವ್ರಾನೇ ಒಳ್ಳೇದಾಗಕ್ಕಿಲ್ಲ. ಸುಮ್ಮನೆ ಹೆಬ್ಬೆಟ್ಟು ಓದ್ತಲೇ. ಓದ್ತಲ್ಲ, ನಾನೇ ಅಲ್ಲ, ನಮ್ಮವ್ರು ಯಾರು ಓದ್ತಲ್ಲ. ಏನ್ರಪ್ಪ ಅಣ್ಣ ಬಡ್ಡಿ ಮಗನೇ, ಬರ್ರೋ. ಇದೇ ಬೆರಳು ಕಣಲೆ ಮಗನೇ ನನಗೆ ಬೇಕಾಗಿದೆ. ಏ ನನ್ ಮಕ್ಳು, ಯಾವ ನನ್ ಮಗನಾದ್ರೂ ನಮ್ಗೆ ಎದುರಾದ್ರೆ ಅವನ್ ಗತಿ ಏನಾಗ್ತದೆ ಅಂತ ಇದನ್ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಟೈಮಿಗೆ ಬಂದ್ರಿ ನೋಡ್ರಿ ಕರ್ಮ ಕಾಂಡನ ನೋಡಿದ್ರೇನ್ರಿ ಇನ್ಸ್ಪೆಕ್ಟ್ರೆ, ಇವರಪ್ಪ ಧರ್ಮಯ್ಯ ಬದುಕಿದ್ದಾಗ ಊರ್ ಜನರಿಗೆ ಯಾವ ಸಹಾಯನೂ ಮಾಡಲಿಲ್ಲ, ನಾನು ಸಹಾಯ ಮಾಡೋಣ ಅಂತ ಹೊರಟ್ರೆ ಅಡ್ಡು ಬಂದು ಬಿಟ್ಟ. ಪಾಪ ಈ ಬಡಪಾಯಿ, ನೀನ್ ಯಾರು ಅವ್ರನ್ನ ಕೇಳದಿಕ್ಕೆ ಅಂತ ಕೇಳದಿಕ್ಕೆ. ಆರ್ಡರ್ 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 ಯುವರ್ ಆನರ್. ಇವನ ಆವೇಶ ಆಕ್ರೋಶ ಎಂತಹದ್ದು ಅಂತ ಈಗ ನಿಮಗೆ ಪ್ರತ್ಯಕ್ಷವಾಗಿ ನಿದರ್ಶನವಾಯ್ತಲ್ಲ. ಇದೇ ಆವೇಶ ಆಕ್ರೋಶದಿಂದಲೇ ಧರ್ಮಪುರದ ಶಂಕರನನ್ನ ಈ ವಿಜಯೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಬೇರೆ ನಿದರ್ಶನ ಬೇಕಾಗಿಲ್ವಲ್ಲ. ನೋ ನೋ ಯುವರ್ ಆನರ್, ನಾನು ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ. ನೀವು ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆಧಾರ? ನನ್ನ ಮನಸ್ಸಾಕ್ಷಿ. ಅದಕ್ಕೆ ಕೋರ್ಟ್ನಲ್ಲಿ ಅನುಮತಿ ಇಲ್ಲ. ಇಲ್ಲಿಗೆ ಬೇಕಾಗಿರೋದು ಸಾಕ್ಷಿ ಪತ್ರಗಳ ದಾಖಲೆ. ಯುವರ್ ಆನರ್, ನನ್ನ ಕಕ್ಷಿದಾರ ವೀರಭದ್ರಯ್ಯನವರು ಹೃದಯಾಘಾತಕ್ಕೆ ಚಿಕಿತ್ಸೆ ಸಲುವಾಗಿ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ರೂ ಸಹ ಪವಿತ್ರವಾದ ನ್ಯಾಯಸ್ಥಾನದ ಕರೆಗೆ ಗೌರವ ಮರ್ಯಾದೆ ಕೊಟ್ಟು ಡಾಕ್ಟರ್ ಮತ್ತು ನರ್ಸ್ಗಳ ಸಹಾಯ ಪಡೆದು ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟಿಗೆ ಬಂದು ತಮ್ಮ ಪ್ರಾಮಾಣಿಕತೆಯನ್ನು ನಿರೂಪಿಸಿದ್ದಾರೆ. ಇದು ಡಾಕ್ಟರ್ ಸರ್ಟಿಫಿಕೇಟ್. ಹೀಗಿರುವಾಗ ಇದೇ ವೀರಭದ್ರಯ್ಯನವರು ಜನರನ್ನು ಹೆದರಿಸಿ ಖಾಲಿ ಸ್ಟಾಂಪ್ ಪೇಪರ್ಗೆ ಸಹಿ ಹಾಕ್ತಿದ್ರು ಅಂತ ಹೇಳಿದ್ದು ಅಪ್ಪಟ ಸುಳ್ಳು ಹಾಗೂ ಹಾಸ್ಯಾಸ್ಪದ. ಈ ಎಲ್ಲ ಕಾರಣಗಳನ್ನು ಗಣನೆಗೆ ತೆಗೆದುಕೊಂಡು ಅಮಾನುಷವಾಗಿ ಶಂಕರಯ್ಯನನ್ನು ಕೊಂದ ಈ ವಿಜಯ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀನಿ. ದಟ್ಸಾಲ್ ಇವರಾನು. ಆರೋಪಿಯಾದ ಧರ್ಮಯ್ಯನ ಮಗ ವಿಜಯ್ ಉದ್ದೇಶಪೂರ್ವಕವಾಗಿ ಹಳೇ ವೈಷಮ್ಯದಿಂದ ಶಂಕರಯ್ಯನನ್ನು ಕೊಂದನೆಂಬುದು ಸ್ಪಷ್ಟವಾಗಿ ರುಜುವಾತಾಗಿದೆ. ಹಾಗೂ ವೀರಭದ್ರಯ್ಯ ಮತ್ತು ಅವರ ಮಗ ಮದನ್ ಅವರ ಕೊಲೆಗೂ ಪ್ರಯತ್ನ ಪಟ್ಟಿದ್ದು ಆರೋಪಿಯೇ ಒಪ್ಪಿಕೊಂಡಿದ್ದಾನೆ. ಅದೂ ಅಲ್ಲದೆ ಮೇಲ್ಕಂಡ ಆರೋಪಿ ವಿಜಯ್ ಸೈನ್ಯದಲ್ಲಿದ್ದವನು. ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬ ದುರುದ್ದೇಶದಿಂದ ಬಲವಂತವಾಗಿ ಸೈನ್ಯದಲ್ಲಿ ಅನರ್ಹತೆ ಪಡೆದು ಸೈನಿಕ ಪಡೆಗೆ ಅವಮಾನ ಮಾಡಿರುವುದರಿಂದ ಆರೋಪಿ ವಿಜಯ್ನನ್ನು ಬಂಧಿಸಿ ಸೇನಾಪಡೆಯ ವಶಕ್ಕೆ ಒಪ್ಪಿಸಬೇಕೆಂದು ಆರಕ್ಷಕ ಇಲಾಖೆಗೆ ಆದೇಶವಿತ್ತಿದ್ದೇನೆ. ನಮ್ಗಿದ್ದ ವೈರಿ ವಿಜಯ್ ನನ್ನ ಮಗನಿಗೆ ಶಿಕ್ಷೆ ಕೊಡಿಸಿದ್ದಾಯ್ತು, ಇನ್ನು ಅವನ ಕತೆ ಮುಗ್ದ ಹಾಗೇನೆ. ಇನ್ಮೇಲೆ ನಮ್ಮೂರಿಗೆ ನಾನೇ ಮಹಾರಾಜ, ನೀನೇ ಯುವರಾಜ. ಮಗ ತಪ್ಪಿಸ್ಕೊಂಬಿಟ, ಕಮಾನ್ ಇದೆ ತಗೋ. ಹಾಡ್ ಹಗಲ್ನಲ್ಲೇ ಪೊಲೀಸ್ನವ್ರು ಕರ್ಕೊಂಡು ಬರ್ತಿರುವಾಗ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ನಮ್ಮ ಇಲಾಖೆಗೆ ಒಂದು ಅವಮಾನ. ಅವನ್ ಹಿಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದ್ ಚಾಲೆಂಜ್ ಮಿಸ್ಟರ್ ರಾಜಶೇಖರ್. ಅವನ್ ಯಾವ ಪಾತಾಳದಲ್ಲಿ ಅಡಗಿದ್ರು ಅವನ್ನ ಬಂಧಿಸಿ ಕರ್ತರ ಜವಾಬ್ದಾರಿ ನಿಮ್ಗೋರಿಸಿದೀನಿ. ಅವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಮಿಲಿಟರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಇಟ್ ಈಸ್ ಪ್ರಿಸ್ಟೇಜ್ ಟು ಅವರ್ ಡಿಪಾರ್ಟ್ಮೆಂಟ್. ಓಕೆ ಸರ್. ಇನ್ಸ್ಪೆಕ್ಟರ್ ಮುತ್ತಯ್ಯ, ಆ ವಿಜಯ್ ಈ ಕಾಡಿನ ಯಾವ ಮೂಲೆಯಲ್ಲಿದ್ದರೂ ನಾವು ಇಡಲೇಬೇಕು. ಇದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಪ್ರಶ್ನೆ. ಇಲ್ಲಿ ಸಂಬಂಧ ಮುಖ್ಯ ಅಲ್ಲ, ಕರ್ತವ್ಯ ಮುಖ್ಯ. ಗೋ ಅಂಡ್ ಸರ್ಚ್ ಹಿಮ್. ಎಸ್ ಸರ್. ಕಮ್ ಆನ್ ಮೂವ್. ವಿಜಯ್ ಪೊಲೀಸ್ ಬರ್ತಿದ್ದಾರೆ ಅನ್ಸುತ್ತೆ.
ಒಂದೇ ಕಡೆ ಓಡಿದ್ರೆ ನೀನ್ ಸಿಕ್ಕಾಕುತ್ತೀಯಾ? ನಾನ್ ಪೊಲೀಸ್ನವ್ರ ದಾರಿ ತಪ್ಪಿಸ್ತೀನಿ, ನೀನ್ ಇಲ್ಲಿಂದ ತಪ್ಪಿಸ್ಕೋ ವಿಜಯ್. ಪೂಜಾ, ಪೂಜಾ ನನ್ ಮಾತ್ ಕೇಳು, ನನ್ ಮಾತ್ ಕೇಳು ಪ್ಲೀಸ್ ವಿಜಯ್, ನೀನ್ ಇಲ್ಲಿಂದ ತಪ್ಪಿಸ್ಕೋ, ಹೋಗು ಹೋಗು. ಪೂಜಾ, ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿದೆ ಪೂಜಾ. ಅವತ್ ನಿನ್ ಕಾಲೇಜ್ನಲ್ಲಿ ನನ್ ಕೆನ್ನೆಗೆ ಹೊಡೆದಾಗ ಈ ಕೆನ್ನೆಗೆ ನೀನಾಗಿ ಬಂದ್ ಮುತ್ ಕೊಡೋ ಹಾಗೆ ಮಾಡ್ತೀನಿ ಅಂತ ನಾನ್ ಚಾಲೆಂಜ್ ಮಾಡಿದ್ದೆ, ಅದು ನಿನ್ ಜ್ಞಾಪಕ ಇರ್ಬೇಕಲ್ಲ. ಎಲ್ಲಿ ನನ್ ಚಾಲೆಂಜ್ ಈಡೇರುತ್ತೋ ಇಲ್ವೋ ಅಂತ ನನಗೆ ಭಯ ಆಗಿತ್ತು, ಆದ್ರೆ ಇವತ್ತು ಆ ಅವಕಾಶ ತಾನಾಗ್ ಸೇರಿ ಬಂದಿದೆ. ಏನಂತ ಇವತ್ ನಿನ್ ಬಿಡ ಬೇಡ ಮದನ್, ಪ್ಲೀಸ್ ಬೇಡ. ಹೇಳ್ತಾ ಇದ್ದೀನಿ, ಬಿಟ್ಬಿಡ ಅವಳನ್ನ, ನಾನ್ ಬಿಡ ಬಿಡ ಬಿಡ್ತೀಯ ಇಲ್ವಾ? ಬಿಟ್ಬಿಡ ಅವಳನ್ನ. ಡ್ಯಾಡಿ
ಮಗ ಇನ್ನು ಯಾಕ್ಲ ತಡ ಎತ್ಕಂಡಿಲ್ಲ ಅವಳ ಅಮ್ಮನ್. ವಿಜಯ್ ಆ ವೀರಭದ್ರನ್ನ ಮುಗಿಸೋದಕ್ಕೆ ಕಾನೂನು ಕೈ ತಗೋಬಾರ್ದು ಗೊತ್ತು, ಆದ್ರೆ ನಿನ್ನ ಕುಟುಂಬನ ಸರ್ವನಾಶ ಮಾಡಿದವ್ರನ್ನ ಬಿಡಬಾರ್ದು. ತಗೋ ತಗೋ ಹೋಗು. ವಿಜಯ್ ನನ್ನ ಸಾಯಿಸ್ಬೇಡಪ್ಪ, ನನ್ನ ಸಾಯಿಸ್ಬೇಡಪ್ಪ ವಿಜಯ್, ಪ್ಲೀಸ್ ಪ್ಲೀಸ್ ನಮಗೆ ಕ್ಷಮಿಸ್ಬಿಡು ವಿಜಯ್ ಪ್ಲೀಸ್. ಯಾಕೆ ಪ್ರಾಣ ಅಂದ್ರೆ ಅಷ್ಟೊಂದು ಭಯನಾ? ನಾಪ್ಕ ಇದೆಯಾ? ಇದೇ ಧರ್ಮಪೀಠದ ಕಡೆಗೆ ಇದೇ ಜಾಗದಲ್ಲಿ ನನ್ನ ತಂದೆ ತಾಯಿನ ನಿರ್ದಾಕ್ಷಿಣ್ಯವಾಗಿ ಕೊಂದ್ರಿ, ಆಗ ನಿಮಗೆ ಭಯ ಆಗ್ಲಿಲ್ವಾ? ಪ್ರಾಣದ ಬೆಲೆ ಏನು ಅಂದ್ರೆ ಗೊತ್ತಿರ್ಲಿಲ್ವಾ? ಈಗ ಪ್ರಾಣನ ಉಳಿಸು ಅಂತ ಕೇಳ್ತಾ ಇದ್ದೀರಾ? ಯಾಕೆ ಇದು ನಿಮ್ಮ ಪ್ರಾಣ ಅಲ್ವಾ? ನನ್ನ ತಂದೆ ತಾಯಿ ನಿಮ್ಗೆ ಏನು ಅನ್ಯಾಯ ಮಾಡಿದ್ರು? ಇಡೀ ಊರಿನ ಜನ ಸುಖಕ್ಕೋಸ್ಕರ ತಮ್ಮ ಜೀವನನೇ ಮುಡಿಪಾಗಿಟ್ಟಿದ್ರು, ಅಂಥವ್ರನ್ನ ನೀವು ಬಲಿ ತಗೊಂಡ್ರಿ. ಈಗ ನಿಮ್ಮನ್ನು ನಾನು ಉಳಿಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಆ ಭಗವಂತನು ನನ್ನ ಕ್ಷಮಿಸೋದಿಲ್ಲ. ನನ್ನ ತಂದೆ ತಾಯಿ ಬೂದಿನ ಈ ಕಾವೇರಿಲಿ ಹರಿಯಕ್ ಬಿಡದೆ ನಾನು ಸೇವಿಸ್ದೆ, ಅದು ನನ್ನ ದೇಹದಲ್ಲಿ ಸೇರಿದ ಕ್ಷಣದಿಂದ ಪ್ರತಿಕಾರದ ಜ್ವಾಲಾಮುಖಿ ನನ್ನ ಹೃದಯದಲ್ಲಿ ಸಿಡಿಯಕ್ ಪ್ರಾರಂಭ ಆಯ್ತು. ಅದು ತಣ್ಣಗಾಗ್ಬೇಕು ಅಂದ್ರೆ ನಿಮ್ಮನ್ನ ನಾನು ಬಲಿ ತಗೊಳ್ಳೇಬೇಕು. Thank you.
ಕಾನೂನು ರೀತಿಯ ಶಿಕ್ಷೆ ಅನುಭವಿಸಿದ ನಂತರ ವಿಜಯ್ ಬಿಡುಗಡೆಯಾಗಿ ಸ್ವಗ್ರಾಮಕ್ಕೆ ಬಂದು ಪರಂಪರೆಯಿಂದ ಬಂದ ಧರ್ಮ ಸ್ಥಾಪನೆಯನ್ನ ಮುಂದುವರಿಸಿಕೊಂಡು ಹೋಗಲು ಧರ್ಮಪೀಠದಲ್ಲಿ ಮತ್ತೆ ಆಸೀನನಾದ.